ಹಾಯ್ ಹಲೋ, ನಮಸ್ಕಾರ ಸ್ನೇಹಿತರ. ಸಮಾಜ ವಿಜ್ಞಾನ ಸೀರೀಸನ್ನು ಕಂಟಿನ್ಯೂ ಮಾಡ್ತಾ ಇದ್ದಾವೆ. ಈ ಒಂದು ಸಂಚಿಕೆ ನಿಮ್ಮ GPSTR, TET, KPSC, PSI ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಹಾಯಕಾರಿ ಆಗುತ್ತೆ. ಬಹುನಿರೀಕ್ಷಿತ ಮಾದರಿ ಪ್ರಶ್ನೋತ್ತರಗಳು ನಿಮ್ಮ ಅಧ್ಯಯನಕ್ಕೆ ವಿವರಣಾತ್ಮಕ ಉತ್ತರಗಳು ಅನುಕೂಲಕಾರಿಯಾಗತ್ತೆ ಅಂತೇಳಿ ಭಾವಿಸ್ತಾ, ಮೊದಲನೇದಾಗಿ ನಮ್ಮ ಆ್ಯಪ್ನ ಸಂಕ್ಷಿಪ್ತ ಪರಿಚಯವನ್ನು ಮಾಡ್ಕೊಳ್ಳೋದಾದರೆ, ಭಾರತದ ಅತಿದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆಯಾಗಿ ಅನಕಾಡೆಮಿ ಲರ್ನಿಂಗ್ ಆ್ಯಪ್ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇಲ್ಲಿ ನಾವು ಟಾಪ್ ಶಿಕ್ಷಣ ತಜ್ಞರಿಂದ ನಿಮಗೆ ಕನ್ನಡದಲ್ಲಿ ತರಬೇತಿಯನ್ನು ನೀಡ್ತಾ ಇದ್ದೇವೆ. ಅದು ಕರ್ನಾಟಕ ಸರ್ಕಾರ ನಡೆಸಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ದೆಹಲಿ ಮತ್ತು ಹೈದರಾಬಾದ್ ಮಾದರಿಯ ಬೋಧನಾ ವಿಧಾನ ಇರುತ್ತೆ. ಫೀಲ್ ಲೈಕ್ ಯು ಆರ್ ರೈಟ್ ಇನ್ ದ ಕ್ಲಾಸ್ ರೂಮ್, ತರಗತಿಯಲ್ಲಿ ಇದ್ರೆ ಅನ್ನೋಕ್ಕಂಥ ಭಾವನೆ ಉಂಟಾಗುತ್ತೆ. ಕಾನ್ಸೆಪ್ಟ್ ಬೇಸ್ಡ್ ಕ್ವಿಜಸ್ ಇರುತ್ತೆ, ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇದೆ, ಡಿಟೇಲ್ ಟೆಸ್ಟ್ ಸೀರೀಸ್ ಇದೆ, ಫ್ಲೆಕ್ಸಿಬಲ್ ಶೆಡ್ಯೂಲ್ ಇದೆ, ಅನ್ಲಿಮಿಟೆಡ್ ಪ್ರಾಕ್ಟೀಸ್ ಆ್ಯಂಡ್ ಕ್ಲಾಸಸ್ ಇದೆ, ಲರ್ನ್ ಎನಿ ಟೈಮ್ ಎನಿವೇರ್, ಚಾಟ್ ವಿತ್ ದ ಎಜುಕೇಟರ್ಸ್, ನಂತರದಲ್ಲಿ ಆಕ್ಸೆಸ್ ಆಫ್ ಎಜುಕೇಟರ್ ನೋಟ್ಸ್, ಎಜುಕೇಟರ್ ಕೊಡ್ತಕ್ಕಂಥ ನೋಟ್ಸ್ಗಳನ್ನ ಕೂಡ ನೀವು ಪಡ್ಕೊಳ್ಬೋದಾಗಿದೆ. ಇದು ಭಾರತದ ಅತಿದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆ ಅನಕಾಡೆಮಿ. ಇಲ್ಲಿ ನಾವು KS ಎಕ್ಸಾಮ್ಸ್, ಕರ್ನಾಟಕ ಪೊಲೀಸ್ ಎಕ್ಸಾಮ್ಸ್, FDA, SDA, PDO ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನೀಡ್ತಾ ಇದ್ದೇವೆ. ಯಾರೆಲ್ಲ ನಿಮಗೆ ಕೋಚ್ ಮಾಡ್ತಾರೆ ನೋಡಿದಾದರೆ, ಇಲ್ಲಿ KS ಟಾಪರ್ಸ್ ಇರ್ತಾರೆ, IAS ಆ್ಯಂಡ್ KS ಇಂಟರ್ವ್ಯೂ ಅಟೆಂಡ್ ಮಾಡಿದಂಥ ಕ್ಯಾಂಡಿಡೇಟ್ಸ್ ಇರ್ತಾರೆ, ಎಕ್ಸ್ಪೀರಿಯನ್ಸ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇರ್ತಾರೆ. ಇದು ಕೇವಲ ನಿಮಗೆ ಪ್ಲಸ್ ಮೆಂಬರ್ಶಿಪ್ ಪಡ್ಕೊಂಡ್ರೆ ಮಾತ್ರ ಲಭ್ಯ ಇರುತ್ತೆ. ಸೊ ಪ್ಲಸ್ ಮೆಂಬರ್ಶಿಪ್ಗೆ ನೀವು ಜಾಯ್ನ್ ಆಗಬೇಕು. ಇಲ್ಲಿ ನಮ್ಮ ಒಂದು ಟಾಪ್ ಎಜುಕೇಟರ್ಸ್ನ ಪರಿಚಯವನ್ನು ಮಾಡ್ಕೊಳ್ಬೋದಾಗಿದೆ. ಮುಖ್ಯವಾದ ವಿಷಯಕ್ಕೆ ಹೋಗೋದಾದರೆ, ಸ್ಟಡಿ ಫ್ರಮ್ ಹೋಮ್, ಮನೆಯಲ್ಲಿ ಕುಳಿತುಕೊಂಡು ಅಧ್ಯಯನವನ್ನು ಮಾಡ್ಬೋದು. ಪರ್ ಡೇ ಇಲ್ಲಿ ನಿಮಗೆ ₹18 ವೇ ಮಾಡಬೇಕಾಗತ್ತೆ. ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇಲ್ಲಿ ನಿಮಗಾಗಿ ನೀಡಲಾಗಿದೆ. ಸ್ಟ್ರಕ್ಚರ್ಡ್ ಆ್ಯಂಡ್ ಫ್ರೀ ಸ್ಪೆಷಲ್ ಕ್ಲಾಸಸ್ ಕೂಡ ಇಲ್ಲಿದೆ, ಜೊತೆಗೆ EMI ಪೇಮೆಂಟ್ ಆಪ್ಷನ್ ಕೂಡ ಇಲ್ಲಿ ನಿಮಗಾಗಿ ನೀಡಲಾಗಿದೆ. ಸ್ನೇಹಿತರೆ, ಈಗಲೇ ಪ್ಲೇಸ್ಟೋರ್ಗೆ ಹೋಗಿ ಭಾರತದ ಅತಿದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆಯಾದಂಥ ಅನಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಫಸ್ಟ್ ಫೇಸ್ ಈ ರೀತಿಯಾಗಿ ಕಾಣುತ್ತೆ. ಕರ್ನಾಟಕ PSC ಅಂದರೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದರೆ KPSC. ಇಲ್ಲಿ ನಿಮಗೆ 3 ಮಂತ್ ಸಬ್ಸ್ಕ್ರಿಪ್ಷನ್ ಇದೆ, 6 ಮಂತ್ಸ್ ಇದೆ, 1 ಮಂತ್ ಇದೆ, 12 ಮಂತ್ಸ್ ಇದೆ. ಯಾವುದು ನಿಮಗೆ ಸೂಟ್ ಆಗುತ್ತೆ ಅದನ್ನು ಆಯ್ಕೆ ಮಾಡ್ಕೊಳ್ಬೋದು. ಇಲ್ಲಿ ಹೆಚ್ಚು ಒಂದು ಅವಧಿಯನ್ನು ನೀವೇನಾದರೂ ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ಫೀಸ್ ಕೂಡ ಏನಾಗುತ್ತಂದರೆ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ನಿಮಗೆ ಬೆನಿಫಿಟ್ ಇದೆ, ಇಲ್ಲಿ 583 ಪರ್ ಮಂತ್ ನೀವು ಪೇ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಇನ್ನು ರೆಫರಲ್ ಕೋಡನ್ನು ಬಳಸಿದ್ದೆ ಆದರೆ ನಿಮಗೆ ಮತ್ತೆ 10% ಡಿಸ್ಕೌಂಟ್ ಸಿಗುತ್ತೆ. IMAMSAB ಈ ರೆಫರಲ್ ಕೋಡ್ನ ಬಳಸಿದ್ದೆ ಆದರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ, ಅಥವಾ ಅನಕಾಡೆಮಿ ಅಂತಕ್ಕಂಥ ರೆಫರಲ್ ಕೋಡ್ನ ಬಳಸಿದ್ರು ಕೂಡ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಮೊದಲನೇ ಬಾರಿಗೆ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಜೊತೆಗೆ ವೀಡಿಯೋನ ಲೈಕ್ ಮಾಡೋದನ್ನು ಮರಿಬೇಡ ಅಂತ ಕೇಳ್ಕೊಳ್ತಾ ನೇರವಾಗಿ ಇವತ್ತಿನ ಪ್ರಶ್ನೋತ್ತರಗಳಿಗೆ ಹೋಗ್ತಾ ಇದ್ದೇವೆ. ಎಸ್ ಸ್ನೇಹಿತರೆ, ಈಗಾಗಲೇ 8ನೇ ತರಗತಿಯ ಪ್ರಥಮ ಭಾಗ ಮತ್ತು ದ್ವಿತೀಯ ಭಾಗವನ್ನು ಪೂರ್ಣಗೊಳಿಸಿದ್ದೇವೆ. ಇಲ್ಲಿ 9ನೇ ತರಗತಿಯ ಪ್ರಥಮ ಭಾಗಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ಕ್ವಶನ್ಸನ್ನು ಪ್ರೇಮ್ ಮಾಡ್ಬೋದು ಅದನ್ನು ಗಮನದಲ್ಲಿ ಇಟ್ಕೊಂಡು ಈ ಒಂದು ಬಹುನಿರೀಕ್ಷಿತ ಮಾದರಿ ಪ್ರಶ್ನೋತ್ತರಗಳ ಸರಣಿಯನ್ನು ವಿವರಣಾತ್ಮಕವಾಗಿ ನಿಮ್ಮ ಮುಂದೆ ತರ್ತಾ ಇದ್ದೇವೆ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ. ಕ್ರೈಸ್ತ ಮತ್ತು ಇಸ್ಲಾಂ ಮತಗಳು ಜನ್ಮ ತಾಳಿದ್ದು ಅಂತ ಕೇಳಿದ್ದಾರೆ. ಕ್ರೈಸ್ತ ಮತ್ತು ಇಸ್ಲಾಂ ಮತಗಳು ಜನ್ಮ ತಾಳಿದ್ದು, ನಿಮ್ಮ ಆಯ್ಕೆಗಳು ಅರಬ್ ದೇಶದಲ್ಲಿ, ಮಧ್ಯ ಏಷ್ಯಾದಲ್ಲಿ, ಪ್ಯಾಲೆಸ್ಟೈನ್ ಪ್ರಾಂತ್ಯದಲ್ಲಿ, ಶ್ರೀಲಂಕಾದಲ್ಲಿ ಅಂತ ಕೊಟ್ಟಿದ್ದಾರೆ. ಎಸ್ ಸರಿಯಾದಂಥ ಉತ್ತರ ಯಾವುದು? ಎಸ್ ಉತ್ತರವನ್ನು ನೀಡ್ತಾ ಇದ್ದಾರೆ ಅಂತೇಳಿ ಭಾವಿಸ್ತೇನೆ. ನಿಮ್ಮ ಉತ್ತರ ಸರಿಯಾಗಿದೆ ಸ್ನೇಹಿತರೆ. ಸರಿಯಾದಂಥ ಉತ್ತರ ಮಧ್ಯ ಏಷ್ಯಾದಲ್ಲಿ, ಆಪ್ಷನ್ ಬಿ ಸರಿಯಾದಂಥ ಉತ್ತರ. ಯಾವುದು? ಆಪ್ಷನ್ ಬಿ. ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳು ಸಾಮಾನ್ಯ ಶಕ, ಹಿಂದೆ ಕ್ರಿಸ್ತ ಶಕ ಅಂತ ಕರಿತಾ ಇದ್ರು, ಈಗ ಸಾಮಾನ್ಯ ಶಕ ಅಂತ ಕರಿತಾ ಇದ್ದಾರೆ. ಯಾಕಂದರೆ ಜಾತ್ಯತೀತತೆ ತತ್ವವನ್ನು ಗಮನದಲ್ಲಿಟ್ಟುಕೊಂಡು ಭಾರತದ ಸಂವಿಧಾನದಲ್ಲಿ ನಾವು ಜಾತ್ಯತೀತತೆ ತತ್ವವನ್ನು ಏನು ಮಾಡಿದ್ವಿ ಅಂದರೆ ಅಳವಡಿಕೆ ಮಾಡಿಕೊಂಡಿದ್ದೇವೆ. ಸಾಮಾನ್ಯ ಶಕ 1ನೇ ಶತಮಾನದ ನಂತರ ಸ್ಥಾಪನೆಯಾದ ಈ ಒಂದು ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳು ಏನಂದರೆ ಸೆಮೆಟಿಕ್ ಧರ್ಮಗಳು ಅಂತೇಳಿ ಕರೆಯಲಾಗುತ್ತೆ. ಏನಂತ ಕರಿತಾರೆ? ಸೆಮೆಟಿಕ್ ಧರ್ಮಗಳು. ಯಾಕೆ ಸೆಮೆಟಿಕ್ ಅಂತ ಕರಿತಾರೆ ಅಂತಕ್ಕಂಥ ನೋಡಿದರೆ, ಮಧ್ಯ ಏಷ್ಯಾದ ಜನಾಂಗವನ್ನು ಏನಂತ ಕರಿತಾರೆ? ಸೆಮೆಟಿಕ್ ಅಂತೇಳಿ ಪರಿಗಣಿಸಲಾಗಿದೆ. ಹೀಗಾಗಿ ಈ ಎರಡೂ ಒಂದು ಧರ್ಮಗಳನ್ನು ಸೆಮೆಟಿಕ್ ಧರ್ಮಗಳು ಅಥವಾ ಸೆಮೆಟಿಕ್ ಮತಗಳು ಅಂತ ಕರಿತಾರೆ. ಈ ಒಂದು ಧರ್ಮಗಳು ಮಧ್ಯ ಏಷ್ಯಾದಲ್ಲಿ ಜನ್ಮ ತಾಳಿ ನಂತರದ ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಪ್ರಚಾರವಾದದ್ದು ನೋಡ್ಬೋದು. ಇಸ್ಲಾಂ ಮತವನ್ನು ಅರಬ್ ಕಂಟ್ರಿಯಲ್ಲಿ ನಾವು ಜಾಸ್ತಿ ನೋಡ್ತಾ ಹೋಗ್ತೇವೆ, ಜೊತೆಗೆ ಕ್ರೈಸ್ತ ಮತವನ್ನು ನಾವು ಶ್ರೀಲಂಕಾ ಆಗಿರ್ಬೋದು, ಆಮೇಲೆ ನೇಪಾಳ ಆಗಿರ್ಬೋದು, ಇನ್ನಿತರ ಒಂದು ದೇಶಗಳಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಅಧಿಕವಾಗಿ ಕಾಣ್ತಾ ಹೋಗ್ತಾ ಇದ್ದೀವಿ. ಇದು ಅರ್ಥ ಆಗಿದೆ ಅನ್ಕೋತೀನಿ. ಇಲ್ಲಿ ಕ್ರೈಸ್ತ ಮತವನ್ನು ಸ್ಥಾಪಿಸಿದವರು ಯಾರು? ಯೇಸು ಕ್ರಿಸ್ತ. ಯಾರು? ಯೇಸು ಕ್ರಿಸ್ತ. ಇನ್ನು ಕ್ರೈಸ್ತ ಧರ್ಮದ ಒಂದು ಪವಿತ್ರ ಗ್ರಂಥ ಯಾವುದು? ಬೈಬಲ್. ಯಾವುದು? ಬೈಬಲ್ ಅಂತಕ್ಕಂಥದ್ದು ಈ ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ. ಯೇಸು ಅವ್ರ ಬಗ್ಗೆ ಕೂಡ ಹುಟ್ಟಿದ್ದ ಪ್ಲೇಸ್ ಕೂಡ ಒಂದು ಬಾರಿ ಕೇಳಿದ್ದಾರೆ. ಸಾಮಾನ್ಯ ಶಕ 1ನೇ ಶತಮಾನದಲ್ಲಿ ಜೆರೂಸಲಂ ಬಳಿಯ ಬೆತ್ಲಹ್ಯಾಮ್ ಎಂಬ ಅಂತಕ್ಕಂಥ ಒಂದು ಹಳ್ಳಿಯಲ್ಲಿ ಏನು ಮಾಡ್ತಾರಂದರೆ ಇವರು ಜನಿಸ್ತಾರೆ. ಇವರ ತಂದೆ ಯಾರು? ಜೋಸೆಫ್ ಆಗಿದ್ದರು, ತಾಯಿ ಮೇರಿ ಆಗಿದ್ದರು ಅಂತಕ್ಕಂಥದ್ದು ಕೂಡ ನೋಡ್ಬೋದು. ಅರ್ಥ ಆಯಿತಾ? ಎಸ್,
ಇನ್ನು ಇಸ್ಲಾಂ ಮತದ ಸ್ಥಾಪಕರು ಯಾರು? ಮೊಹಮ್ಮದ್ ಪೈಗಂಬರರು ಅಂತಕ್ಕಂಥದ್ದು ಹೇಳ್ತಾರೆ. ಮೊಹಮ್ಮದ್ ಪೈಗಂಬರರು ಇಸ್ಲಾಂ ಮತವನ್ನು ಸ್ಥಾಪನೆ ಮಾಡಿದರು ಅಂತಕ್ಕಂಥದ್ದು. ಈ ಒಂದು ಇಸ್ಲಾಂ ಮತದ ಒಂದು ಪವಿತ್ರ ಗ್ರಂಥ ಯಾವುದು? ಕುರ್ಆನ್. ನಂತರದಲ್ಲಿ ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳಲ್ಲಿ ನೋಡೋದಾದರೆ ಅದು ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ಭಗವದ್ಗೀತೆ ಆಗಿರ್ಬೋದು. ಈ ರೀತಿಯಾಗಿ ನಾವು ಈ ಎಲ್ಲ ಧರ್ಮ ಗ್ರಂಥಗಳ ಪ್ರಮುಖ ಗ್ರಂಥಗಳನ್ನು ಒಳ್ಳೆಯ ಅಂಶಗಳನ್ನು ನಾವೇನು ಮಾಡಬೇಕಾಗುತ್ತಂದರೆ ಈ ಜಗತ್ತಿಗೆ ಸಾರ್ತಕ್ಕಂಥ ಕೆಲಸವನ್ನು ಪ್ರತಿಯೊಬ್ಬರು ಮಾಡಬೇಕಾಗತ್ತೆ ಅಂತಕ್ಕಂಥದ್ದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಮುಂದಿನ ಪ್ರಶ್ನೆ, ಕಟ್ಟಡಗಳ ನಿರ್ಮಾಣಕ್ಕೆ ಗೋತಿಕ್ ಶೈಲಿಯನ್ನು ಪರಿಚಯಿಸಿದವರು ಯಾರು ಅಂತ ಕೇಳಿದ್ದಾರೆ. ಗೋತಿಕ್ ಶೈಲಿಯನ್ನು ಪರಿಚಯಿಸಿದವರು, ನಿಮ್ಮ ಆಯ್ಕೆಗಳು ಜೈನ ಧರ್ಮ, ಬೌದ್ಧ ಧರ್ಮ, ಕ್ರೈಸ್ತ ಧರ್ಮ, ಹಿಂದೂ ಧರ್ಮ. ಎಸ್ ಸ್ನೇಹಿತರೆ, ಕಟ್ಟಡಗಳ ನಿರ್ಮಾಣಕ್ಕೆ ಗೋತಿಕ್ ಶೈಲಿಯನ್ನು ಪರಿಚಯಿಸಿದವರು. ಎಸ್ ಎಸ್, ನಿಮ್ಮ ಉತ್ತರ ಸರಿಯಾಗಿದೆ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದು? ಅದು ಕ್ರೈಸ್ತ ಧರ್ಮ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. ಕ್ರೈಸ್ತ ಧರ್ಮದ ಕೊಡುಗೆಗಳನ್ನು ನೋಡೋದಾದರೆ ಕ್ರೈಸ್ತ ಧರ್ಮ ಪ್ರಪಂಚಕ್ಕೆ ಶಾಂತಿ ಮತ್ತು ಸಹೋದರತ್ವ ತತ್ವಗಳನ್ನು ನೀಡ್ತದೆ. ಅದ್ರ ಜೊತೆಗೆ ಚರ್ಚೆಗಳು ಹಾಗೂ ಕೆಲವು ಧರ್ಮ ಪ್ರಚಾರಕರನ್ನು ಶಿಕ್ಷಣ ಕೇಂದ್ರಗಳನ್ನು ಸ್ಥಾಪಿಸಿ ಶಿಕ್ಷಣದ ಬೆಳವಣಿಗೆ ಕೂಡ ಕಾರಣೀಕರ್ತರಾದರು. ಜೊತೆಗೆ ಕಟ್ಟಡಗಳ ನಿರ್ಮಾಣ ವಿನ್ಯಾಸಕ್ಕೆ ಗೋತಿಕ್ ಶೈಲಿಯನ್ನು ಪರಿಚಯ ಮಾಡಿಕೊಡ್ತಾರೆ. ಅದ್ರ ಜೊತೆಗೆ ಒಂದು ಕ್ರೈಸ್ತ ಧರ್ಮ ಪ್ರಚಾರಕರು ವೈದ್ಯಕೀಯ ಸೇವೆಗಳನ್ನು ಪ್ರಪಂಚದಾದ್ಯಂತ ವಿಸ್ತರಿಸ್ತಾರೆ ಅಂತಕ್ಕಂಥದ್ದು. ಜೊತೆಗೆ ಸ್ತ್ರೀಯರು ಮತ್ತು ದುರ್ಬಲ ಸಮುದಾಯಗಳಿಗೆ ಶಿಕ್ಷಣವನ್ನು ನೀಡಿದ್ದರಿಂದ ಗುಣಾತ್ಮಕ ಸಾಮಾಜಿಕ ಬದಲಾವಣೆಗಳಾಗ್ತವೆ. ಇದನ್ನು ಸಬಲೀಕರಣ ಅಂಥೇಳಿ ಕರೀತಾರೆ. ಇಲ್ಲಿಯೂ ಕೂಡ ಕ್ರೈಸ್ತ ಧರ್ಮದಲ್ಲಿ ಎರಡು ಪಂಗಡಗಳು ಕಂಡು ಬರ್ತವೆ. ಯಾವುದದು? ಪ್ರೊಟೆಸ್ಟೆಂಟ್ ಮತ್ತು ಕ್ಯಾಥೋಲಿಕ್ ಅಂತಕ್ಕಂಥ ಎರಡು ಪಂಗಡಗಳು ಕ್ರೈಸ್ತ ಧರ್ಮದಲ್ಲಿ ಇರ್ತವೆ. ಯಾವ ರೀತಿಯಾಗಿ ಜೈನ ಧರ್ಮದಲ್ಲಿ ಯಾವ ಎರಡು ಪಂಗಡಗಳನ್ನು ಕಾಣ್ತೀವಿ ನಾವು? ಜೈನ ಮತ್ತು ಬೌದ್ಧ ಧರ್ಮಗಳು ಕ್ರಿಸ್ತ ಪೂರ್ವ 6ನೇ ಶತಮಾನದಲ್ಲಿ ಹುಟ್ಟಿದ್ದು ಅಂತಕ್ಕಂಥದ್ದು ನೋಡಿದ್ವಿ. ಜೈನ ಧರ್ಮದಲ್ಲಿ ಯಾವ ಧರ್ಮಗಳಿವೆ, ಯಾವ ಒಂದು ಪಂಗಡಗಳಿವೆ? ಶ್ವೇತಾಂಬರರು ಮತ್ತು ದಿಗಂಬರರು. ಶ್ವೇತಾಂಬರರು ಅಂದರೆ ಬಟ್ಟೆನ ಧರಿಸ್ತಕ್ಕಂಥವ್ರು, ದಿಗಂಬರು ಬಟ್ಟೆನ ಧರಿಸದೇ ಇರ್ತಕ್ಕಂಥವ್ರು. ಇಲ್ಲಿ ಮತ್ತೆ ಪಾರ್ಶ್ವನಾಥನ ಅನುಯಾಯಿಗಳು ಮತ್ತು ಯಾರು ವರ್ಧಮಾನ ಮಹಾವೀರ ಅನುಯಾಯಿಗಳು ಅಂಥೇಳಿ ಅಲ್ಲಿ ಹೇಳಲಾಗುತ್ತೆ. ಇನ್ನು ಬೌದ್ಧ ಧರ್ಮದಲ್ಲಿ ಕೂಡ ಏನಂದರೆ ಹೀನಯಾನ ಮಹಾಯಾನ ಬರುತ್ತೆ, ಜೊತೆಗೆ ವಜ್ರಯಾನ ಕೂಡ ಏನಂದರೆ ಬೌದ್ಧ ಧರ್ಮದಲ್ಲಿ ಬರುತ್ತೆ. ಈ ಒಂದು ಸಿದ್ಧಾರ್ಥ ಬೌದ್ಧ ಧರ್ಮದ ಸ್ಥಾಪಕ. ಸಿದ್ಧಾರ್ಥ ಅಂದರೆ ಯಾರು? ಗೌತಮ ಬುದ್ಧ. ಇನ್ನು ಕ್ರೈಸ್ತ ಧರ್ಮದಲ್ಲಿ ನಾವು ನೋಡಿದ್ವಿ. ನಂತರದಲ್ಲಿ ಹಿಂದೂ ಧರ್ಮ ಇದು ಅತ್ಯಂತ ಪುರಾತನ ಮತ್ತು ಪ್ರಾಚೀನ ಮತ್ತು ಸನಾತನ ಧರ್ಮ ಆಗಿದೆ ಅಂತ ಹೇಳ್ತಾರೆ. ಹಿಂದೂ ಧರ್ಮವು ಭಾರತದ ಅತಿದೊಡ್ಡ ಒಂದು ಧರ್ಮವಾಗಿದ್ದರೂ ಕೂಡ ಭಾರತದಲ್ಲಿ ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆಯನ್ನು ಒಟ್ಟುಗೂಡಿಸುವ ಸಲುವಾಗಿ ಇಲ್ಲಿ ಯಾವುದೇ ಧರ್ಮವನ್ನು ಒಂದು ರಾಷ್ಟ್ರೀಯ ಧರ್ಮ ಅಂಥೇಳಿ ಘೋಷಣೆ ಮಾಡಲಾಗಿಲ್ಲ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ನೋಡಬೇಕಾಗತ್ತೆ. ಮುಂದಿನ ಪ್ರಶ್ನೆ, ಇವರನ್ನು ಪೈಗಂಬರರ ಉತ್ತರಾಧಿಕಾರಿಗಳು ಎಂದು ಕರೆಯುತ್ತಾರೆ. ಪೈಗಂಬರರ ಉತ್ತರಾಧಿಕಾರಿಗಳು, ಪೈಗಂಬರರ ಬಗ್ಗೆ ಈಗಾಗಲೇ ನೋಡಿದ್ರು. ಇಸ್ಲಾಂ ಧರ್ಮದ ಸ್ಥಾಪಕರು ಇವರನ್ನು ಪೈಗಂಬರರ ಉತ್ತರಾಧಿಕಾರಿಗಳು ಅಂತ ಕರೀತಾರೆ. ನಿಮ್ಮ ಆಯ್ಕೆಗಳು ಉಲೇಮರು, ಖಾಜಿಗಳು, ಖಲೀಫರು ಮತ್ತು ಮೌಲಾನಗಳು. ಸರಿಯಾದಂಥ ಉತ್ತರ ಎಸ್. ಉತ್ತರ ನೀಡ್ತಾ ಇದ್ದಾರಂತೆ ಭಾವಿಸ್ತೀನಿ. ಸರಿಯಾದಂಥ ಉತ್ತರ ಎಸ್. ನಿಮ್ಮ ಉತ್ತರ ಸರಿಯಾಗಿದೆ. ಆಪ್ಷನ್ ಸಿ ಖಲೀಫರು. ಮೊಹಮ್ಮದ್ ಪೈಗಂಬರರ ಮರಣದ ತರುವಾಯ ಧರ್ಮ ಪ್ರಚಾರದ ಜವಾಬ್ದಾರಿಯನ್ನು ಖಲೀಫರು ತೆಗೆದುಕೊಳ್ತಾರೆ. ಇವರನ್ನು ಪೈಗಂಬರ ಉತ್ತರಾಧಿಕಾರಿಗಳು ಅಂಥೇಳಿ ಕರೀತಾರೆ. ಇವರ ಪ್ರಾಮಾಣಿಕ ಪ್ರಯತ್ನದಿಂದಾಗಿ ಕೇವಲ 1ನೇ ಶತಮಾನದಲ್ಲಿ ಇಸ್ಲಾಂ ಧರ್ಮ ಏನಾಗುತ್ತಂದರೆ ಪಶ್ಚಿಮದ ಸ್ಪೇನಿನಿಂದ ಪೂರ್ವದ ಭಾರತವರೆಗೂ ಪ್ರಚಾರವಾಯಿತು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅರ್ಥ ಆಯ್ತಾ? ಇಲ್ಲಿ ಖಲೀಫರು ಏನು ಮಾಡ್ತಾರಂದರೆ ಈ ಧರ್ಮ ಪ್ರಚಾರಕ ಕೆಲಸವನ್ನು ತೆಗೆದುಕೊಂಡಿದ್ದರು ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ನೋಡ್ಬೋದು. ಎಸ್. ಮುಂದಿನ ಪ್ರಶ್ನೆ, ಗುರ್ಜರ ಪ್ರತಿಹಾರರ ಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ. ಗುರ್ಜರ ಪ್ರತಿಹಾರರ ಸ್ಥಾಪಕರು, ಈ ಪ್ರಶ್ನೆ ಬಂದಾಗ ಸ್ವಲ್ಪ ಕನ್ಫ್ಯೂಷನ್ ಆಗತಕ್ಕಂಥ ಸಾಧ್ಯತೆ ಇದೆ. ಯಾಕಂದರೆ ಎರಡು ರೀತಿಯಲ್ಲಿ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಗುರ್ಜರ ಪ್ರತಿಹಾರರು ಅಂದರೆ ರಜಪೂತರ ಮನೆತನಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ವಿ. ಮಧ್ಯಕಾಲೀನ ಭಾರತ ಮತ್ತು ರಾಜಕೀಯ ಸಂಕ್ರಮಣ ಕಾಲದ ಬಗ್ಗೆ ನೋಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಈ ಗುರ್ಜರ ಪ್ರತಿಹಾರ ಸ್ಥಾಪಕರನ್ನು ನೋಡೋದಾದರೆ ಇಲ್ಲಿ ನಿಮ್ಮ ಆಯ್ಕೆಗಳು ಲಕ್ಷ್ಮಣ ಅಂತ ಕೊಟ್ಟಿದ್ದಾರೆ, ಅಂದರೆ ಕ್ಷತ್ರಿಯ ಲಕ್ಷ್ಮಣ. ನಂತರದಲ್ಲಿ ನಾಗಭಟ್ಟ, ಮೂಲರಾಜ, ಮಿಹಿರ ಭೋಜ ಅಂತ ಕೊಡಲಾಗಿದೆ. ಸರಿ ಉತ್ತರ ಯಾವುದು? ಎಸ್ 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 ಎಸ್. ಕಮೆಂಟ್ ಮಾಡ್ತಾ ಇರಿ. ನಿಮ್ಮ ಉತ್ತರ ಸರಿಯಾಗಿದೆ ಸ್ನೇಹಿತರೆ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಅದು ನಾಗಭಟ್ಟ. ಕೆಲವೊಬ್ಬರು ಇಲ್ಲಿ ಏನಂದರೆ ಕ್ಷತ್ರಿಯ ಲಕ್ಷ್ಮಣ ಅಂತ ಹೇಳ್ಬೋದು. ಆದರೆ ಇಲ್ಲಿ ಸ್ವಲ್ಪ ಇದ್ರ ಬಗ್ಗೆ ನಾವು ವಿವರಣೆಯನ್ನು ನೋಡೋದಾದರೆ ಪ್ರತಿಹಾರರು ಅವರ ಕೆಲವು ಶಾಸನಗಳಲ್ಲಿ ಅವರು ರಾಮಾಯಣ ಕಾಲದ ಸೂರ್ಯವಂಶಕ್ಕೆ ಸೇರಿದ ಕ್ಷತ್ರಿಯ ಲಕ್ಷ್ಮಣ ತಮ್ಮ ವಂಶದ ಮೂಲ ಸ್ಥಾಪಕನೆಂದು ಹೇಳಿಕೊಂಡಿದ್ದಾರೆ. ಯಾರು ಹೇಳ್ಕೊಂಡಿದ್ದಾರೆ? ಅವರೇ ಹೇಳ್ಕೊಂಡಿದ್ದಾರೆ. ಯಾರು? ಗುರ್ಜರ ಪ್ರತಿಹಾರರು. ಆದರೆ ನಮ್ಮ ಇತಿಹಾಸಕಾರರು ಅಥವಾ ದೊರೆತಿರ್ತಕ್ಕಂಥ ಆಧಾರಗಳಲ್ಲಿ ನಾಗಭಟ್ಟನು ಈ ವಂಶದ ಸ್ಥಾಪಕ ಅಂತೇಳಿ ತಿಳಿಸ್ಕೊಡ್ತದೆ. ನಾಗಭಟ್ಟ ಯಾರು? ನಾಗಭಟ್ಟ. ಕಣೋಜನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ ಪ್ರತಿಹಾರರು ಸಿಂಧ್ ಪ್ರಾಂತ್ಯದ ಮೇಲೆ ಆಧಿಪತ್ಯ ಸ್ಥಾಪಿಸಿ ಆಗಾಗ ದಾಳಿ ಮಾಡುತ್ತಿದ್ದ ಅರಬ್ಬರನ್ನು ಎದುರಿಸಿ ಹಿಮ್ಮೆಟ್ಟಿಸಿದರು. ಇದು ಕೂಡ ನೆನಪಿಟ್ಟುಕೊಳ್ಬೇಕು. ಈ ವಂಶದಲ್ಲಿ ಬಲಶಾಲಿ ದೊರೆಗಳಾದಂತಹ ಏನು ಆಪ್ಷನ್ 4 ಇದೆ, ಮಿಹಿರ ಭೋಜ ಅವರು ಕೂಡ ಇದ್ದರು. ನಂತರದಲ್ಲಿ ಮಹೇಂದ್ರ ಪಾಲರು ಕೂಡ ಇರ್ತಾರೆ.
ಇನ್ನು ಬಂಗಾಳದ ಪಾಲರನ್ನು ಸೋಲಿಸಿ ಬಂಗಾಳದವರೆಗೆ ಪ್ರತಿಹಾರ ಸಾಮ್ರಾಜ್ಯವನ್ನು ವಿಸ್ತರಿಸಿದರು ಯಾರು? ಈ ಒಂದು ಮಿಹಿರ ಭೋಜ ದ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ. ಇನ್ನು ಅರಬ್ ಪ್ರವಾಸಿಗನಾದ ದ ಮೋಸ್ಟ್ ಇಂಪಾರ್ಟೆಂಟ್ ಏನು ಅರಬ್ ಪ್ರವಾಸಿಗನಾದಂತಹ ಅರಬ್ ಪ್ರವಾಸಿ ಯಾರ್ಯದು? ಸುಲೈಮಾನ್ ಮಿಹಿರ್ ಭೋಜನ ಆಸ್ಥಾನಕ್ಕೆ ಭೇಟಿ ನೀಡಿ ಆ ಸಾಮ್ರಾಜ್ಯದಲ್ಲಿ ಸುಖ ಶಾಂತಿಗಳು ನೆಲೆಸಿದ್ದವೆಂದು ಪ್ರಶಂಸಿಸಿದ್ದಾನೆ. ಮೋಸ್ಟ್ ಇಂಪಾರ್ಟೆಂಟ್ ಇದು, ಯಾಕಂದರೆ ಈ ಒಂದು ಯಾತ್ರಿಕಳ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಹುಯೆನ್ ಸಾಂಗ್ ಬಗ್ಗೆ ಕೇಳ್ಬೋದು, ಅಥವಾ ಏನಂದರೆ ಪಾಹಿಯಾನ್ ಬಗ್ಗೆ ಕೇಳ್ಬೋದು, ಅಥವಾ ಇತಿಂಗ್ಸರ ಬರವಣಿಗೆಗಳ ಬಗ್ಗೆ ಕೇಳ್ಬೋದು, ಅಥವಾ ಮಾರ್ಕೋ ಫೋಲೋವಿನ ಬಗ್ಗೆ ಕೇಳ್ಬೋದು, ಅಥವಾ ಸುಲೈಮಾನ್ ಬಗ್ಗೆ ಕೇಳ್ಬೋದು, ಅಥವಾ ಬಾರ್ಬೋಸ ಊಟನ್ ಬಗ್ಗೆ ಕೇಳ್ಬೋದು. ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಇಲ್ಲಿ ಕೇಳ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತದೆ. ಸೊ ಗುರ್ಜರ ಪ್ರತಿಹಾರ ಸ್ಥಾಪಕರಲ್ಲಿ ನಾವು ನೋಡಿದ್ವಿ ನಾಗಭಟ್ಟ, ಇಲ್ಲಿ ಅರಬ್ ಪ್ರವಾಸಿ ಸುಲೈಮಾನ್ ಏನಂದರೆ ಈ ಮಿಹಿರ ಭೋಜನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಅಂತಕ್ಕಂಥದ್ದು ಹೇಳ್ತಾನೆ. ಜೊತೆಗೆ ಸುಖ ಶಾಂತಿಗಳು ಈ ಸಾಮ್ರಾಜ್ಯದಲ್ಲಿ ನೆಲೆಸಿದ್ದವು ಅಂತಕ್ಕಂಥದ್ದು ಆತ ಈ ಒಂದು ರಾಜರೇಟದ ಬಗ್ಗೆ ಪ್ರಶಂಸೆಯನ್ನು ಮಾಡ್ತಾನೆ ಅಂತಕ್ಕಂಥದ್ದು ನೋಡ್ಬೋದು. ಇನ್ನು ಮಹೇಂದ್ರಪಾಲನ ನಂತರ ಅವನ ಮಗ ಮಹಿಪಾಲನ ಆಳ್ವಿಕೆಯ ಕಾಲದಿಂದ ಪ್ರತಿಹಾರ ಆಧಿಪತ್ಯ ಅವನತಿ ಹೊಂದದ. ಎಸ್, ಮುಂದಿನ ಪ್ರಶ್ನೆ. ಎಸ್, ಹೊಂದಿಸಿ ಬರೆಯರಿದೆ ಈಗಾಗಲೇ, ಇದರಲ್ಲಿ ಕೆಲವೊಂದು ಅಂಶಗಳು ನಿಮಗೆ ಗೋಚರ ಆಗಿವೆ ಅಂತಕ್ಕಂಥದ್ದು ಭಾವಿಸ್ತೀನಿ. ಮೊದಲೇದಾಗಿ ಗುರ್ಜರ ಪ್ರತಿಹಾರರು, ನಂತರದಲ್ಲಿ ಪರಮಾರರು, ಗಹಡ್ವಾಲರು, ಸೋಳಂಕಿ ಇವರು. ನಿಮ್ಮ ಪಟ್ಟಿ ಎರಡರಲ್ಲಿ ಉಪೇಂದ್ರ ಕೃಷ್ಣ, ಚಂದ್ರದೇವ, ಮೂಲರಾಜ, ನಾಗಭಟ್ಟ. ಅಂದರೆ ಈ ಒಂದು ರಜಪೂತ ಮನೆತನಗಳ ಸ್ಥಾಪಕರನ್ನ ಗುರುತಿಸಬೇಕು. ಈಗ ಒಬ್ಬರದ್ದು ನಿಮ್ಗೆ ಗೊತ್ತಾಗಿದೆ, ಈಗ ಯಾರದು? ಗುರ್ಜರ ಪ್ರತಿಹಾರರು, ನಾಗಭಟ್ಟ ಅಂತೇಳಿ ಗೊತ್ತಾಯಿತು. ಇನ್ನು ಮಿಕ್ಕಿದ ಒಂದು ಮೂರು ಆಯ್ಕೆಗಳನ್ನು ನಾನು ಏನು ಮಾಡಬೇಕಾಗುತ್ತೆ ಅಂದರೆ ಹೊಂದಾಣಿಕೆ ಮಾಡಬೇಕಾಗತ್ತೆ. ಎಸ್, ಕಮೆಂಟ್ ಮಾಡ್ತಾಯಿರಿ. ಎಸ್, ಸರಿ ಇದೆ ಸ್ನೇಹಿತರೆ ನಿಮ್ಮ ಉತ್ತರ. ಇಲ್ಲಿ ಪರಮಾರರು ಯಾವುದಕ್ಕೆ ಹೋಲಿಸೋಣ? ಪರಮಾರರು ಉಪೇಂದ್ರ ಕೃಷ್ಣ, ಉಪ್ಪಿಗಿಂತ ಬೇರೆ ರುಚಿಯಲ್ಲ ಆ ಉಪೇಂದ್ರ ಅಲ್ಲ. ಈ ಉಪೇಂದ್ರ ಕೃಷ್ಣ ಪರಮಾರರ ಏನು ರಾಜಮನೆತನದ ಸ್ಥಾಪಕರು. ನಂತರದಲ್ಲಿ ಗಹಡ್ವಾಲರು ಅಂತ ಕೊಟ್ಟಿದ್ದಾರೆ. ಗಹಡ್ವಾಲರು ಚಂದ್ರದೇವ ಯಾರು? ಚಂದ್ರದೇವ. ಇನ್ನು ಸೋಳಂಕಿಯರು ಮೂಲರಾಜ, ಮೊದಲನೇ ಮೂಲರಾಜ. ಇಲ್ಲಿ ಏಳು ಮೂಲರಾಜರು ಬರ್ತಾರೆ, ಹೀಗಾಗಿ ಮೊದಲನೇ ಮೂಲರಾಜ ಯಾವುದು? ಸೋಳಂಕಿಯರು. ಗುರ್ಜರ ಪ್ರತಿಹಾರರು ನಾಗಭಟ್ಟ, ಪರಮಾರರು ಉಪೇಂದ್ರ ಕೃಷ್ಣ, ಗಹಡ್ವಾಲರು ಯಾರು? ಚಂದ್ರದೇವ. ಸೋಳಂಕಿಯರು ಒಂದನೇ ಮೂಲ ರಾಜ. ಎಸ್, ಈ ಒಂದು ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೋತೀನಿ. ಮುಂದಿನ ಪ್ರಶ್ನೆ. ಪ್ರಶ್ನೆ ಈ ರೀತಿಯಾಗಿದೆ, ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು ಕೂಡ. ಈ ರೀತಿಯಾಗಿ ಬರ್ಬೋದು ಪ್ರಶ್ನೆ. ಮೊಹಮ್ಮದ್ ಗಜ್ನಿಯನ್ನು ಮೌಂಟ್ ಅಬುವಿನ ಬಳಿ ಸೋಲಿಸಿದವರು ರಜಪೂತ ಮನೆತನದ ಅರಸ ಯಾರು ಅಂತ ಕೇಳಿದ್ದಾರೆ. ರಜಪೂತರ ಮನೆತನಗಳಲ್ಲಿ ಬರ್ತಕ್ಕಂಥ ಒಬ್ಬ ಅರಸರು. ಮೊಹಮ್ಮದ್ ಗಜ್ನಿಯನ್ನು ಮೌಂಟ್ ಅಬುವಿನ ಬಳಿ ಸೋಲಿಸಿದವರು. ಮೊಹಮ್ಮದ್ ಗಜ್ನಿಯ ಬಗ್ಗೆ ಈಗಾಗಲೇ ಗೊತ್ತಿದೆ ನಿಮಗೆ. ಮೊಹಮ್ಮದ್ ಗಜ್ನಿ ಮೌಂಟ್ ಅಬುವಿನ ಬಳಿ ಸೋಲಿಸಿದವರು. ಎಸ್, ನಾಗಭಟ್ಟ, ಮಿಹಿರ ಭೋಜ, ಮಹೇಂದ್ರಪಾಲ, ಎರಡನೇ ಮೂಲರಾಜ. ಎಸ್, ನೀವು ಅಂತಿರ್ಬೋದು ಮಿಹಿರ ಭೋಜ ಅಂತ ಹೇಳಿದೆ ನಾನು ಆಗಲೇ. ಗುರ್ಜರ ಪ್ರತಿಹಾರರಲ್ಲಿ ಸುಪ್ರಸಿದ್ಧ ಅರಸ ಅಂತೇಳಿ ಆತನೇ ಸೋಲಿಸಿರ್ಬೋದು ಅಂತೇಳಿ, ಆದರೆ ಅದು ತಪ್ಪು. ಮೊಹಮ್ಮದ್ ಗಜ್ನಿಯನ್ನು ಮೌಂಟ್ ಅಬುವಿನ ಬಳಿ ಸೋಲಿಸಿದವರು ಯಾರಂದರೆ ಅದು ಎರಡನೇ ಮೂಲರಾಜ, ಆಪ್ಷನ್ ಡಿ. ಅದಕ್ಕೆ ನಾನು ಹೇಳಿದೆ ಮೊದಲನೇ ಮೂಲರಾಜ ಏನು ಮಾಡ್ತಾನಂದರೆ ಸೋಳಂಕಿಯರ ಒಂದು ಮನೆತನವನ್ನು ಸ್ಥಾಪನೆ ಮಾಡ್ತಾನೆ. ಏನು ಹೇಳ್ತಾ ಇದ್ದೆ ನಾನು, ಸೋಳಂಕಿಯರ ಮನೆತನದ ಒಂದು ಸ್ಥಾಪಕ, ಮೊದಲನೇ ಮೂಲರಾಜ. ಆದರೆ ಮೊಹಮ್ಮದ್ ಗಜ್ನಿಯನ್ನು ಮೌಂಟ್ ಅಬುವಿನ ಬಳಿ ಸೋಲಿಸಿದವರು ಎರಡನೇ ಮೂಲರಾಜ. ಆಯಿತಾ, ಗಜ್ನಿಯಿಂದ ಸೋಮನಾಥ ಒಂದು ದೇವಾಲಯವನ್ನು ರಕ್ಷಿಸಲಾಗಲಿಲ್ಲ ಅಂತಕ್ಕಂಥದ್ದು. ಇವನ ನಂತರ ಎರಡನೇ ಮೂಲರಾಜ ಏನು ಮಾಡ್ತಾನಂದರೆ, ಮತ್ತು ವೀರದವಳ ವಾಗೇಲರು ಸಮರ್ಥ ಅರಸರಾಗಿದ್ದರು. ಎರಡನೇ ಮೂಲರಾಜ ಏನು ಮಾಡ್ತಾನಂದರೆ ಮೊಹಮ್ಮದ್ ಗಜ್ನಿಯನ್ನು ಮೌಂಟ್ ಅಬುವಿನ ಬಳಿ ಸೋಲಿಸ್ತಾನೆ. ದ ಮೋಸ್ಟ್ ಇಂಪಾರ್ಟೆಂಟ್ ಎರಡನೇ ಮೂಲರಾಜನ ಖ್ಯಾತಿ ಕೂಡ ನಾವು ನೆನ್ಬಿಟ್ಕೊಳ್ಬೇಕು. ಯಾರನ್ನು ಸೋಲಿಸ್ತಾನೆ? ಮೊಹಮ್ಮದ್ ಗಜ್ನಿಯನ್ನು. ಸೊ ಈ ಮನೆತನದ ಆಳ್ವಿಕೆಯಲ್ಲಿ ಖ್ಯಾತ ಜೈನ ಪಂಡಿತ ಹೇಮಚಂದ್ರ ಏನು ಮಾಡ್ತಾನಂದರೆ ಯಾರು? ಹೇಮಚಂದ್ರ, ಪ್ರಮುಖ ಜೈನ ಪಂಡಿತ ಹೇಮಚಂದ್ರ ಏನು ಮಾಡ್ತಾನಂದರೆ ದೇಶಿಮಾಲಾ ಅಂತಕ್ಕಂಥ ಒಂದು ನಿಘಂಟನ್ನು ಪ್ರಾಕೃತ ಭಾಷೆಯಲ್ಲಿ ರಚನೆ ಮಾಡ್ತಾನೆ. ಯಾವುದು? ದೇಶಿಮಾಲಾ. ಯಾರು? ಹೇಮಚಂದ್ರ. ಅರ್ಥ ಆಯ್ತಾ? ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಅವನ ದಂಡನಾಯಕನಾದಂಥ ಉಲಫ್ ಖಾನ್ ಮತ್ತು ನುಸರತ್ ಖಾನರು ಕರ್ಣದೇವನನ್ನು ಸೋಲಿಸಿ ಸೋಳಂಕಿಯರ ರಾಜ್ಯವನ್ನು ದೆಹಲಿ ಸುಲ್ತಾನರ ಒಂದು ಸಾಮ್ರಾಜ್ಯದೊಳಗೆ ಸೇರಿಸ್ತಾರೆ. ಎಸ್, ಮುಂದಿನ ಪ್ರಶ್ನೆ. ಕಸೋಲಿ ಜಮ್ಮು ಗರ್ವಾಲೆಗಳಲ್ಲಿ ಕಾಣುವ ಚಿತ್ರಕಲಾ ಶೈಲಿ ಅಂತ ಕೇಳಿದ್ದಾರೆ. ಏನು ಕಸೋಲಿ?
ಜಮ್ಮು ಗರ್ವಾಲೆಗಳಲ್ಲಿ ಕಾಣ್ತಕ್ಕಂಥ ಚಿತ್ರಕಲಾ ಶೈಲಿ, ನಿಮ್ಮ ಆಯ್ಕೆಗಳು ರಾಜಸ್ಥಾನಿ ಶೈಲಿ, ದ್ರಾವಿಡ ಮತ್ತು ಎಸರ ಶೈಲಿ, ಪಹಾರಿ ಶೈಲಿ, ಇಂಡೋ ಇಸ್ಲಾಮಿಕ ಶೈಲಿ. ಎಸ್, ಕಮೆಂಟ್ಸ್ ಮುಖಾಂತರ ಉತ್ತರವನ್ನು ಕೊಡಬೇಕು. ಎಸ್ ಸ್ನೇಹಿತರೆ, ನಿಮ್ಮ ಉತ್ತರ ಸರಿಯಾಗಿದೆ. ಸರಿಯಾದಂಥ ಉತ್ತರ ಪಹಾರಿ ಕಲಾಶೈಲಿ, ಆಪ್ಷನ್ ಸಿ ಸರಿ ಇದೆ. ಯಾವುದು? ಪಹಾರಿ ಕಲಾಶೈಲಿ. ರಜಪೂತ ಅರಸರು ಚಿತ್ರಕಲೆಗೂ ಕೂಡ ಪ್ರೋತ್ಸಾಹವನ್ನು ನೀಡ್ತಾರೆ. ಚಿತ್ರಕಲಾ ಶೈಲಿಯನ್ನು ರಾಜಸ್ಥಾನಿ ಕಲಾಶೈಲಿ ಮತ್ತು ಪಹಾರಿ ಕಲಾಶೈಲಿಗಳಂತೇಳಿ ಎರಡು ರೀತಿಯಲ್ಲಿ ವಿಂಗಡಣೆ ಮಾಡ್ತಾರೆ. ಈ ಒಂದು ರಜಪೂತರ ಚಿತ್ರಕಲೆಯನ್ನು ಚಿತ್ರಕಲೆ ಮೊದಲನೇದಾಗಿ ಯಾವುದು? ರಾಜಸ್ಥಾನಿ, ನಂತರದಲ್ಲಿ ಪಹಾರಿ, ಎರಡು ರೀತಿಯಲ್ಲಿ ನಾವು ವಿಂಗಡಣೆಯನ್ನು ಮಾಡ್ತೀವಿ. ರೈಟಾ? ಇನ್ನು ಮೇವಾರ್, ಇದು ಕೂಡ ನೋಟ್ ಮಾಡ್ಕೊಳ್ಳಿ. ಮೇವಾರ್, ಬಿಕಾನೇರ್, ಜೋಧ್ಪುರ್, ಜೈಸಲ್ಮೇರ್ ಮತ್ತು ಬುನಿಗಳಲ್ಲಿ ಯಾವುದು ರಾಜಸ್ಥಾನಿ ಕಲಾಶೈಲಿ ನಮಗೆ ಕಂಡುಬರ್ತದೆ? ಯಾವುದರಲ್ಲಿ? ಮೇವಾರ್, ಬಿಕಾನೇರ್, ಜೋಧ್ಪುರ್, ಜೈಸಲ್ಮೇರ್ ಮತ್ತು ಬುನಿಗಳಲ್ಲಿ ಯಾವ ಶೈಲಿ? ರಾಜಸ್ಥಾನಿ ಶೈಲಿ. ಇನ್ನು ಅದೇ ರೀತಿಗೆ ಖಸೋಲಿ, ಜಮ್ಮು, ಗರ್ವಾಲ್ಗಳಲ್ಲಿ ಪಹಾರಿ ಕಲಾಶೈಲಿಯನ್ನು ನಾವು ಕಾಣ್ತೇವೆ. ಅರ್ಥ ಆಯ್ತಾ? ಎಸ್. ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯಿರುವಂಥದ್ದೇ. ಪಠ್ಯ ಒಂದು ಮತ್ತು ಪಠ್ಯ ಎರಡನ್ನು ನೀಡಲಾಗಿದೆ. ರಜಪೂತರ ಕೊಡುಗೆಗಳನ್ನೇ ನಾವು ನೋಡ್ತಿರ್ಬೇಕಾದ್ರೆ ಈ ಅಂಶಗಳು ನಮ್ಮ ಮುಂದೆ ಬರ್ತವೆ. ಜಯದೇವ, ಭಾರವಿ, ಭರ್ತೃಹರಿಯ, ಮಹೇಂದ್ರಪಾಲ ಅಂತ ಕೊಟ್ಟಿದ್ದಾರೆ. ಎಸ್, ನಿಮ್ಮ ಆಯ್ಕೆಗಳು ಕಾವ್ಯ ಮೀಮಾಂಸೆ, ಗೀತ ಗೋವಿಂದ, ಕಿರಾತಾರ್ಜುನಿಯ, ರಾವಣವಧ. ಜಯದೇವನ ಬಗ್ಗೆ ಗೊತ್ತಾಗಿರ್ತದೆ, ಯಾಕಂದರೆ ಸಾಕಷ್ಟು ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಜೊತೆಗೆ ಭಾರವಿ ಬಗ್ಗೆ ಕೂಡ ಕೇಳಿದ್ದಾರೆ. ಮಿಕ್ಕದ ಎರಡು ಅಂಶಗಳಲ್ಲಿ ನೀವು ಹೊಂದಾಣಿಕೆ ಮಾಡ್ಕೋಬೇಕಾಗತ್ತೆ. ಎಸ್ 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 ಸ್ನೇಹಿತರೆ, ಜಯದೇವ, ಜಯದೇವ, ಗೀತ ಗೋವಿಂದ, ಆಪ್ಷನ್ ಬಿ. ಭಾರವಿ, ಕಿರಾತಾರ್ಜುನ ವಿಜಯ, ಕಿರಾತಾರ್ಜುನೀಯ ಅಂತಕ್ಕಂಥದ್ದು. ನಂತರದಲ್ಲಿ ಭರ್ತೃಹರಿಯ, ರಾವಣವದ, ಇನ್ನು ಮಹೇಂದ್ರಪಾಲ, ಕಾವ್ಯ ಮೀಮಾಂಸೆ ಅಂತಕ್ಕಂಥದ್ದು. ಕಾವ್ಯಗಳು ಕೂಡ ಇಲ್ಲಿ ರಚನೆ ಆಗ್ತವೆ. ಇನ್ನು ನಾಟಕಗಳು ನೋಡೋದಾದರೆ ರಾಜಶೇಖರ ರಚಿಸಿದ ಬಾಲ ರಾಮಾಯಣ, ರಾಜಶೇಖರ ಯಾವುದು? ಇದು ಕೂಡ ಪ್ರಶ್ನೆ ಬರ್ಬೋದು. ಬಾಲ ಅಂತಿದೆ, ಅದಕ್ಕಾಗಿ ರಾಜಶೇಖರ ಬಾಲ ರಾಮಾಯಣ. ನಂತರದಲ್ಲಿ ಕರ್ಪೂರ ಮಂಜರಿ ಕೂಡ ಇವನು ರಚನೆ ಮಾಡ್ತಾನೆ. ಭವಭೂತಿ, ಭವಭೂತಿ ದ ಮೋಸ್ಟ್ ಇಂಪಾರ್ಟೆಂಟ್. ಈ ಥರ ರಚನೆ ಮಾಡಿರ್ತಕ್ಕಂಥದ್ದು ಮಹಾವೀರ ಚರಿತೆ, ಮಹಾವೀರ ಚರಿತ ಯಾವುದು? ಭವಭೂತಿ ಹಾಗೂ ಉತ್ತರಾಮ ಚರಿತ ಅಂತಕ್ಕಂಥದ್ದು ದ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ನಲ್ಲಿ ಈಗಾಗಲೇ ತುಂಬ ಸಲ ಕೇಳಿದ್ದಾರೆ. ಅದು ಕಲ್ಹಣನ ರಾಜ ತರಂಗಿಣಿ ಯಾವುದು? ಕಲ್ಹಣ ರಾಜ ತರಂಗಿಣಿ, ಕಲ್ಹಣ ರಾಜ ತರಂಗಿಣಿ. ಇನ್ನು ಜಯನಿಕನ ಪೃಥ್ವಿರಾಜ ವಿಜಯ ಮತ್ತು ಹೇಮಚಂದ್ರನ ಕುಮಾರಪಾಲ ಚರಿತ ಮಹತ್ವ ಆಗಿವೆ ಅಂತಕ್ಕಂಥದ್ದು ನೋಡ್ಬೋದು. ಇನ್ನು ರಜಪುತ್ರ ಪ್ರಮುಖ ವಿದ್ಯಾಕೇಂದ್ರಗಳನ್ನು ನೋಡೋದಾದರೆ ನಳಂದ, ಕಾಶಿ, ವಿಕ್ರಮಶಿಲಾ, ಉಜ್ಜಯನಿಗಳಿಗೆ ಪ್ರೋತ್ಸಾಹವನ್ನು ನೀಡ್ತಾರೆ. ಇನ್ನು ಇದರಲ್ಲಿ ಒಂದು ಅಂಶವನ್ನು ನೆನಪಿಟ್ಕೊಳ್ಬೇಕು, ಚೌಹಾಣರ ಬಗ್ಗೆ. ಚೌಹಾಣರಲ್ಲಿ ಮುಖ್ಯವಾಗಿ ಪೃಥ್ವಿರಾಜ ಚೌಹಾಣ್ ಬಗ್ಗೆ ನೆನಪಿಟ್ಕೊಳ್ಬೇಕು, ಯಾಕಂದರೆ ದ ಮೋಸ್ಟ್ ಇಂಪಾರ್ಟೆಂಟ್ ಪೃಥ್ವಿರಾಜ್ ಚೌಹಾಣ್ ಅಂದರೆ ರಜಪೂತ ಮನೆತಗಳಲ್ಲಿ ಪ್ರಮುಖವಾದದ್ದು. ಈ ಮನೆತನ ದ ಮೂಲ ಸಾಮಾನ್ಯ ಶಕ 7ನೇ ಶತಮಾನದಲ್ಲಿ ಕಾಣಿಸಿಕೊಳ್ತದೆ. ರಾಜಸ್ಥಾನದ ಅಜ್ಮೇರ್ ಪ್ರದೇಶದಲ್ಲಿ ಈ ಮನೆತನ ತನ್ನ ಆಳ್ವಿಕೆಯನ್ನು ಆರಂಭಿಸ್ತದೆ. ಆದರೂ ಚೌಹಾಣರನ್ನು 12ನೇ ಶತಮಾನದ ಒಳಗೆ ಪಶ್ಚಿಮ ಭಾರತದಲ್ಲಿ ಪ್ರಬಲವಾದಂಥ ರಾಜರನ್ನಾಗಿ ಪರಿಗಣಿಸುವಂತೆ ಮಾಡಿದವರು ಯಾರಂದರೆ ಅಜಯರಾಜ, 4ನೇ ವೀರರಾಜ ಮತ್ತು 3ನೇ ಪೃಥ್ವಿರಾಜ. ನೆನಪಿಟ್ಕೊಳ್ಳಿ, ಪ್ರಶ್ನೆಯನ್ನು ಕೇಳ್ಬೋದು. ಮೊಹಮ್ಮದ್ ಒಂದು ಗೋರಿ ಮೊಹಮ್ಮದನ್ನು ತರೈನ್ ಕದನದಲ್ಲಿ ಸೋಲಿಸಿದಂಥವರು ಚೌಹಾಣರ ಶ್ರೇಷ್ಠ ದೊರೆ ಯಾವುದು ಅಂತ ಕೇಳ್ಬೋದು. ಆವಾಗ ಪೃಥ್ವಿರಾಜ, ಪೃಥ್ವಿರಾಜ್ ಚೌಹಾಣ್. ಆದರೆ ಪೃಥ್ವಿರಾಜ್ ಚೌಹಾಣರಲ್ಲಿ ಎಷ್ಟನೇ ಪೃಥ್ವಿರಾಜ್ ಚೌಹಾಣ್ ಅಂದರೆ 3ನೇ ಪೃಥ್ವಿರಾಜ್ ಚೌಹಾಣ್. ಯಾರು? 3ನೇ ಪೃಥ್ವಿರಾಜ್ ಚೌಹಾಣ್ ಕೂಡ ನೆನಪಿಟ್ಕೊಳ್ಬೇಕು. ರೈಟಾ? ಗೋರ್ ಸಾಮ್ರಾಜ್ಯವನ್ನು ಸಿಂಧು ಪ್ರಾಂತ್ಯದ ಕಡೆಗೆ ವಿಸ್ತರಿಸಬೇಕೆಂದಿದ್ದ ಗೋರಿ ಮೊಹಮ್ಮದನ್ನು ಎದುರಿಸಿದಂಥ ಪೃಥ್ವಿರಾಜ್ ತರೈನ್ ಎಂಬ ಕಥಾ ಸ್ಥಳದಲ್ಲಿ ಏನು ಮಾಡ್ತಾರಂದರೆ ಈ ಒಂದು
ಯುದ್ಧದಲ್ಲಿ ಮೊಹಮ್ಮದ್ನನ್ನು ಸೋಲಿಸಿ ಓಡಿಸ್ತಾನೆ. ಯುದ್ಧದಲ್ಲಿ ಗಾಯಗೊಂಡ ಮೊಹಮ್ಮದ್ ಗೋರ್ಗೆ ಮರೆಯ ನಂತರ ಮರು ವರ್ಷ ಮತ್ತೆ ದೆಹಲಿಗೆ ಕಡೆಗೆ ಬಂದು ಹಿಂದೆ ಒಂದು ಯುದ್ಧ ನಡೆದ ತರೈನಲ್ಲೇ ಪೃಥ್ವಿರಾಜನನ್ನು ಕೂಡ ಸೋಲಿಸ್ತಾನೆ. ಮೊದಲನೇ ಬಾರಿಗೆ ಸೋಲಿಸಿ ಕಳಿಸ್ತಾರೆ ಅಂದರೆ ಅದು ಪೃಥ್ವಿರಾಜ್ ಚವಾಣರ ಹೆಮ್ಮೆ. ಎರಡನೇ ಬಾರಿಗೆ ಅವನು ಏನಾದರೂ ಒಂದು ಪ್ಲ್ಯಾನ್ ಮಾಡಿರಬೇಕು ಬಂದಿರಬಹುದು, ಆದರೆ ಮೊದಲನೇ ಬಾರಿಗೆ ನಾವು ಸೋಲಿಸ್ತಕ್ಕಂಥ ಪೃಥ್ವಿರಾಜ್ ಚವಾಣನ ಒಂದು ಶ್ರೇಷ್ಠತೆಯನ್ನು ನಾವು ಏನು ಮಾಡಬೇಕಂದ್ರೆ ಇಲ್ಲಿ ಎತ್ತಿ ಹಿಡಿಯಬೇಕಾಗತ್ತೆ. ಅರ್ಥ ಆಯ್ತಾ? ಎಸ್, ಇನ್ನು ಮುಂದಿನ ಪ್ರಶ್ನೆ. ಕುವಾತ್ ಉಲ್ ಇಸ್ಲಾಂ ಮಸೀದಿಯನ್ನು ಕಟ್ಟಿಸಿದವರು ಯಾರು ಅಂತ ಕೇಳಿದ್ದಾರೆ. ಕುವಾತ್ ಉಲ್ ಇಸ್ಲಾಂ ನಿಮ್ಮ ಆಯ್ಕೆಗಳು ಕುತುಬುದ್ದೀನ್ ಐಬಕ್, ಇಲ್ತಮಶ್, ಅಲ್ಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತುಗಲಕ್. ದೆಹಲಿ ಒಂದು ಸುಲ್ತಾನರ ಬಗ್ಗೆ ನಾವು ನೋಡ್ತಿರ್ಬೇಕಾದ್ರೆ ಈ ಎಲ್ಲ ಅಂಶಗಳು ನಮಗೆ ಗೋಚರ ಆಗ್ತವೆ. ದೆಹಲಿ ಸುಲ್ತಾನರಲ್ಲಿ ಪ್ರಮುಖವಾಗಿ 5 ಮನೆತನಗಳು ಕಂಡುಬರ್ತವೆ. ಎಷ್ಟು? 5 ಮನೆತನಗಳು. ಅದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಯಾವುದು? ಗುಲಾಮಿ ಸಂತತಿ ಅಂತ ಬರ್ತದೆ. ಯಾವುದು? ಗುಲಾಮಿ. ಎರಡನೇದಾಗಿ ಬರ್ತಕ್ಕಂಥದ್ದು ಯಾವುದು? ಅದು ತುಗಲಕ್ಕಲ್ಲ, ಖಿಲ್ಜಿ ಸಂತತಿ. ಎರಡನೇದು ಯಾವುದು? ಖಿಲ್ಜಿ ಸಂತತಿ. ನಂತರದಲ್ಲಿ ಬರ್ತಕ್ಕಂಥದ್ದು ತುಗಲಕ್ ಸಂತತಿ ಬರ್ತದೆ. ತುಗಲಕ್ಕು, ನಂತರದಲ್ಲಿ ಸೈಯದ್, ಕೊನೆಯದಾಗಿ ಲೂದಿ ಸಂತತಿ. ಒಂದು ಬಾರಿ ಈ ಒಂದು ಸೀರೀಸನ್ನು ಕೇಳಿದ್ದಾರೆ ಅಂದರೆ ಕಂಟಿನ್ಯೂಸ್ ಆಗಿ ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು, ಕ್ರಮವಾಗಿ ಅನುಕ್ರಮವಾಗಿ ನಾವು ಬರಿಬೇಕಾಗತ್ತೆ. ಫಸ್ಟ್ ಒನ್ ಗುಲಾಮಿ ಸಂತತಿ, ಸೆಕೆಂಡ್ ಒನ್ ಖಿಲ್ಜಿ, ಥರ್ಡ್ ಒನ್ ತುಗ್ಲಕ್ ಸಂತತಿ, ಫೋರ್ತ್ ಒನ್ ಸೈಯದ್, ಇನ್ ಫಿಫ್ತ್ ಒನ್ ಯಾವುದು? ಲೂದಿ ಸಂತತಿ ಅಂತೇಳಿ ಬರುತ್ತೆ. ಸೊ ಇಲ್ಲಿ ಪ್ರಶ್ನೆ ಕೇಳಿದರೆ ಕುತುಬುದ್ದುಲ್ ಇಸ್ಲಾಂ ಮಸೀದಿಯನ್ನು ಕಟ್ಟಿಸಿದವರು ಯಾರು ಅಂತೇಳಿ. ನಿಮ್ಮ ಆಯ್ಕೆಗಳು ಕುತುಬುದ್ದೀನ್ ಐಬಕ್, ಇಲ್ತಮಶ್, ಅಲ್ಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತುಗ್ಲಕ್. ಕುವಾತ್ ಉಲ್ ಇಸ್ಲಾಂ ಈಗ ಪ್ರಸಿದ್ಧತೆಯನ್ನು ಪಡ್ಕೊಂಡು ನಾವು ಯಾರು ಏನಂದರೆ ಈ ರೀತಿಯಂಥ ಪ್ರಶ್ನೆಗಳು ಬಂದಾಗ ಯಾರು ಪ್ರಸಿದ್ಧ ಆಗಿದ್ದ ಅವ್ರು ಸಡನ್ಲಿ ಅಲ್ಲಿ ಹೋಗಿಬಿಡ್ತೀವಿ ನಾವು. ಅಲ್ಲಾವುದ್ದೀನ್ ಖಿಲ್ಜಿ ಮಾಡಿರ್ಬೋದು ಅಥವಾ ಮೊಹಮ್ಮದ್ ಬಿನ್ ತುಗ್ಲಕ್ ಮಾಡಿರ್ಬೋದು ಅಂತೇಳಿ. ಆದರೆ ಕುವಾತ್ ಉಲ್ ಇಸ್ಲಾಂ ಮಸೀದಿನ ಕಟ್ಟಿಸಿದವರು ಯಾರಂದರೆ ಕುತುಬುದ್ದೀನ್ ಐಬಕ್. ಯಾರು? ಕುತುಬುದ್ದೀನ್ ಐಬಕ್. ಈತನ ಇನ್ನೊಂದು ಕಾರ್ಯ ಕೂಡ ನೆನಪಿಟ್ಟುಕೊಳ್ಬೇಕು. ಕುತುಬ್ ಮಿನಾರ್ ದೆಹಲಿಯಲ್ಲಿರುವ ಭಾರತದ ಅತ್ಯಂತ ಎತ್ತರ ಗೋಪುರ ಅಂತಕ್ಕಂಥ ಗೊತ್ತಿದೆ. ಇದನ್ನು ಪ್ರಾರಂಭ ಮಾಡಿದವರು ಕೂಡ ಕಟ್ಟಿಸ್ಲಿಕ್ಕೆ ಯಾರಂದರೆ ಕುತುಬುದ್ದೀನ್ ಐಬಕ್. ಆದರೆ ಪೂರ್ಣಗೊಂಡಿದ್ದು ಇಲ್ತಮಶ್ನ ಕಾಲದಲ್ಲಿ, ಅದು ಬೇರೆ. ಆದರೆ ಪ್ರಾರಂಭ ಮಾಡಿದ್ದು ಯಾರಂದರೆ ಅದು ಕುತುಬುದ್ದೀನ್ ಐಬಕ್ನ ಕಾಲದಲ್ಲಿ. ಇದು 225 ಅಡಿ ಎತ್ತರ ಕಂಡು ಬರ್ತದೆ. ಅದರ ಮೇಲೆ ಸೂಕ್ಷ್ಮ ಕೆತ್ತನೆಗಳಿಕ್ಕಿಡುವೆ. 5 ಅಂತಸ್ತಿನ ಕಟ್ಟಡದಲ್ಲಿ ಒಂದು ಮೆಟ್ಟಿಲುಗಳಿವೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಇನ್ನು ಈ ಒಂದು ಗುಲಾಮಿ ಸಂತತಿ ಬಗ್ಗೆ ನೋಡಬೇಕಾದ್ರೆ ಗುಲಾಮಿ ಸಂತತಿಯನ್ನು ಸ್ಥಾಪನೆ ಮಾಡಿದವರು ಯಾರಂದರೆ ಕುತುಬುದ್ದೀನ್ ಐಬಕ್. ಇಲ್ಲಿ ಪ್ರಮುಖ ಒಂದು ಇನ್ನಿತರ ಒಂದು ರಾಜರನ್ನು ನೋಡೋದಾದರೆ ಅಥವಾ ಅರಸರನ್ನು ಇಲ್ತಮಶ್ ಬರ್ತಾನೆ, ನಂತರಲ್ಲಿ ರಜಿಯಾ ಸುಲ್ತಾನ ಬರ್ತಾಳೆ. ದೆಹಲಿಯನ್ನು ಆಡಿದ ಮೊಟ್ಟ ಮೊದಲ ಮಹಿಳೆ ರಜಿಯಾ ಸುಲ್ತಾನ. ಅದರ ಬಗ್ಗೆ ಪ್ರಶ್ನೆ ಬಂದಿದೆ ಈಗಾಗಲೇ ಸಾಕಷ್ಟು ಬಾರಿ. ಬಲ್ಬನ್ ಕೂಡ ಮುಖ್ಯ ಆಗ್ತಾನೆ ಅಂತಕ್ಕಂಥದ್ದು ನೋಡ್ಬೋದು. ಈ ಒಂದು ಯಾರು? ಕುತುಬುದ್ದೀನ್ ಐಬಕ್ ಒಬ್ಬ ಗುಲಾಮನಾಗಿದ್ದಂತಕ್ಕಂಥದ್ದು. ಮೊಹಮ್ಮದ್ ಗೋರಿ ಏನು ಮಾಡ್ತಾನಂದರೆ ಇವನನ್ನು ಗುಲಾಮನಾಗಿ ಖರೀದಿಸಿದ ಅಂತಕ್ಕಂಥದ್ದು ನೋಡ್ಬೋದು. ನಂತರದಲ್ಲಿ ಸ್ವತಂತ್ರಗೊಂಡು ತನ್ನದೇ ಒಂದು ಸಾಮ್ರಾಜ್ಯವನ್ನು, ಸಂತತಿಯನ್ನು ಸ್ಥಾಪನೆ ಮಾಡ್ತಾನೆ ಅಂತಕ್ಕಂಥದ್ದು ನೋಡ್ಬೋದು. ಇನ್ನು ಈ ಒಂದು ಕುತುಬುದ್ದೀನ್ ಐಬಕ್ನ ಬಗ್ಗೆ ತಾಜುಲ್ ಮಾಸಿರ್ ಅಂತಕ್ಕಂಥ ಒಂದು ಕೃತಿ ಏನು ಮಾಡ್ತದಂದರೆ ಮಾಹಿತಿಯನ್ನು ನೀಡ್ತದೆ. ಇನ್ನು ಇಲ್ತಮಶ್ ಬರ್ತಾನೆ. ಇಲ್ತಮಶ್ ಅಂತಕ್ಕಂಥವನು ಇಲ್ಬರಿ ಕುಟುಂಬಕ್ಕೆ ಸೇರಿದ ಈತನು. ಕುತುಬುದ್ದೀನ್ನ ಗುಲಾಮನಾಗ್ತಾನೆ. ಗ್ವಾಲಿಯರ್ನಲ್ಲಿ ಆಡಳಿತಗಾರನಾಗಿ ಇವನು ಐಬಕ್ನ ಉತ್ತರಾಧಿಕಾರಿ ಆಗ್ತಾನೆ ಅಂತಕ್ಕಂಥದ್ದು ಕೂಡ ನೋಡ್ಬೋದು. ಎಸ್, ಮುಂದಿನ ಪ್ರಶ್ನೆ. ರಾಜ್ಯವನ್ನು ಅನೇಕ ಇಕ್ತಗಳಾಗಿ ವಿಂಗಡಿಸಿ 40 ಸರ್ದಾರರ ಕೂಟವನ್ನು ನೇಮಕ ಮಾಡಿದವರು ಯಾರು ಅಂತ ಕೇಳಿದ್ದಾರೆ. ರಾಜ್ಯಗಳನ್ನು ಇಕ್ತಗಳಾಗಿ ವಿಂಗಡಿಸಿ 40 ಸರ್ದಾರರ ಕೂಟವನ್ನು ನೇಮಕ ಮಾಡಿದವರು. ನಿಮ್ಮ ಆಯ್ಕೆಗಳು ಬಲ್ಬನ್, ನಂತರದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ, ಇಲ್ತಮಶ್, ಖಿಜರ್ ಖಾನ್, ಸೈಯದ್. ಎಸ್, ಸರಿಯಾದಂಥ ಉತ್ತರ. ಇಲ್ಲೂ ಕೂಡ ಇಲ್ತಮಶ್ ಆಗಿದೆ ಸರಿಯಾದಂಥ ಉತ್ತರ. ಇಲ್ತಮಶ್ನ ಸುಲ್ತಾನದನ್ನು ಸಹಿಸಿದಂಥ ಒಂದು ಗಜ್ನಿದವರು ಏನು ಮಾಡ್ತಾರಂದರೆ ತಾಜುದ್ದೀನ್ ಎಲ್ದೋಜ್ ಮತ್ತು ಸಿಂಧ್ರ ನಾಸಿರುದ್ದೀನ್ ಕಬಾಚ್ ಆತನ ವಿರುದ್ಧ ಬಂಡೇಳ್ತಾರೆ. ದಂಡೆತ್ತಂಥ ಸಂದರ್ಭದಲ್ಲಿ ಇವರನ್ನು ಸೋಲಿಸಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಂಡಂಥ ಇಲ್ತಮಶ್ ರಣತಂಬೋರ್, ಮಾಂಡೋರ್, ಗ್ವಾಲಿಯಾರ್, ಭೀಲಾ, ಅಜ್ಮೀರ್, ಬನಾರಸ್, ಕನೌಜ್ಗಳನ್ನ ವಶಪಡಿಸ್ಕೊಳ್ತಾನೆ. ಭಾರತದ ಮೇಲೆ ಪ್ರಪ್ರಥಮ ಬಾರಿಗೆ ಮಂಗೋಲರು ಚೆಂಗಿಸ್ ಖಾನ್ ನೇತೃತ್ವದಲ್ಲಿ ದಾಳಿ ಮಾಡ್ತಾರೆ. ಇದು ಕೂಡ ನೆನಪಿಟ್ಕೊಳ್ಳಿ. ಯಾರ ನೇತೃತ್ವದಲ್ಲಿ ಒಂದು ಮಂಗೋಲರು ಪ್ರಪ್ರಥಮ ಬಾರಿಗೆ ಭಾರತದ ಮೇಲೆ ದಾಳಿಯನ್ನು ಮಾಡಿದ್ರು? ಅದು ಚೆಂಗಿಸ್ ಖಾನ್. ಇಲ್ತಮಶ್ ಅವರನ್ನು ಯಶಸ್ವಿಯಾಗಿ ಹಿಮ್ಮಡಿಸ್ತಾನೆ. ಈ ಸಾಧನೆಗಳನ್ನಾಗಿ ಬಾಗ್ದಾದಿನ ಕಲೀಪನು ಇಲ್ತಮಶ್ನಿಗೆ ಅಧಿಕೃತ ಅಧಿಕಾರ ಒಂದು ಸಮ್ಮತಿ ಪತ್ರವನ್ನು ಕೂಡ ನೀಡ್ತಾನೆ. ಇನ್ನು ಇಲ್ತಮಶ್ ಏನು ಮಾಡ್ತಾನಂದರೆ ರಾಜ್ಯವನ್ನು ಅನೇಕ ಇಕ್ತಗಳಾಗಿ ವಿಂಗಡಿಸಿ ಆಡಳಿತ ನಿರ್ವಹಣೆಗಾಗಿ ಇಕ್ತಾದಾರರನ್ನು ನೇಮಿಸ್ತಾನೆ. ಆಡಳಿತದಲ್ಲಿ ಸಲಹೆ ಸೂಚನೆ ನೀಡಲು 40 ಸರ್ದಾರರ ಕೂಟ ನೇಮಕ ಮಾಡ್ತಾನೆ. ಅದರಲ್ಲಿ ಪ್ರಧಾನಮಂತ್ರಿ, ನ್ಯಾಯಾಧೀಶರು ಸುಲ್ತಾನಿಗೆ ಸಹಾಯವನ್ನು ನೀಡ್ತಿರ್ತಾರೆ. ಇಲ್ತಮಶ್ನು ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳನ್ನು ಕೂಡ ಚಲಾವಣೆಗೆ
ತರ್ತಾನೆ. ಜೊತೆಗೆ ಇವನ ಕುತುಬುದ್ದಿನ ಕಾಲದಲ್ಲಿ ನಿರ್ಮಿಸಲು ಪ್ರಾರಂಭವಾಗಿದ್ದಂಥ ದೆಹಲಿಯ ಕುತುಬ್ ಮಿನಾರ್ ಏನಾಗುತ್ತಂದರೆ ಪೂರ್ಣಗೊಳಿಸ್ತಾನೆ. ಇದನ್ನು ಪ್ರಾರಂಭ ಮಾಡಿದವರು ಕುತುಬುದ್ದಿನ ಐಬಾಕ್, ಆದರೆ ಪೂರ್ಣಗೊಳಿಸಿದವರು ಯಾರಂದರೆ ಇಲ್ತಮಾಷ್. ಎಸ್, ಮುಂದಿನ ಪ್ರಶ್ನೆ ದ ಮೋಸ್ಟ್ ಇಂಪಾರ್ಟೆಂಟ್. ಇದು ನೀವು ಬೇರೆ ಬೇರೆ ಪ್ರಶ್ನೆಯನ್ನು ಪ್ರೇ ಮಾಡ್ಕೊಂಡು ನೋಡಿರ್ತಾರೆ, ಆದರೆ ಈ ಪ್ರಶ್ನೆ ಬಂದಿರಲ್ಲ, ಕೇಳಿರಲ್ಲ. ಸೈನಿಕ ಚೆಹರೆಗಳನ್ನು ಗುರುತಿಸಿ ದಾಖಲೆ ಮಾಡಿಕೊಳ್ಳಲು ಹುಲಿಯ ಎನ್ನುವ ಹೆಸರಿನ ದಸ್ತಾವೇಜುಗಳನ್ನು ಜಾರಿಗೆ ತಂದದ್ದು ಇವರ ಒಂದು ಕಾಲದಲ್ಲಿ ಅಂತಕ್ಕಂಥದ್ದು. ಎಸ್, ಸೈನಿಕ ಚಹರೆಗಳನ್ನು ಗುರುತಿಸಿ ದಾಖಲು ಮಾಡಿಕೊಳ್ಳಲು ಹುಲಿಯ ಎನ್ನುವ ಹೆಸರಿನ ದಸ್ತಾವೇಜುಗಳನ್ನು ಜಾರಿಗೆ ತಂದವರು. ನಿಮ್ಮ ಆಯ್ಕೆಗಳು ಮೊಹಮ್ಮದ್ ಬಿನ್ ತುಗ್ಲಕ್, ಅಲ್ಲಾವುದ್ದೀನ್ ಖಿಲ್ಜಿ, ಇಲ್ತಮಾಷ್, ಕುತುಬುದ್ದೀನ್ ಐಬಕ್. ಎಸ್ ಎಸ್ ಎಸ್, ಇಲ್ಲಿ ಕೂಡ ಸರಿಯಾದಂಥ ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿ. ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಇತನ ಮೇಲೆ ನೀವು ಬೇರೆ ಬೇರೆ ಪ್ರಶ್ನೆಗಳನ್ನ ಪ್ರೇಮ್ ಮಾಡ್ಕೊಂಡು ಕೇಳಿದಿರ, ಆದರೆ ಈ ಪ್ರಶ್ನೆ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇಲ್ಲಿ ಏನಂದರೆ ಆಡಳಿತಾತ್ಮಕ ಸುಧಾರಣೆಗಳಲ್ಲಿ ನಾವೇನು ಮಾಡ್ತೀವಿ ಅಂದರೆ ಈ ಅಲ್ಲಾವುದ್ದೀನ್ ಖಿಲ್ಜಿಯ ಒಂದು ಒಂದು ವಿಶೇಷ ಆಡಳಿತ ಸುಧಾರಣೆಗಳ ಬಗ್ಗೆ ನಾವು ನೋಡಬೇಕಾಗತ್ತೆ. ಈತನ ಒಂದು ಸಂತತಿ ಬಗ್ಗೆ ನೋಡೋದಾದರೆ ಖಿಲ್ಜಿ ಸಂತತಿ, ಅಲ್ಲಾವುದ್ದೀನ್ ಖಿಲ್ಜಿ, ಖಿಲ್ಜಿ ಸಂತತಿ. ಜಲಾಲುದ್ದೀನ್ ಖಿಲ್ಜಿ ಏನು ಮಾಡ್ತಾರೆ ಅಂದರೆ ಖಿಲ್ಜಿ ಸಂತತಿನ ಸ್ಥಾಪನೆ ಮಾಡ್ತಾನೆ. ಇದು ಸಾಮಾನ್ಯ ಶಕ ಒಂದು ಬಾರಿ ಇಸ್ವಿಯನ್ನು ಕೇಳಿದ್ದಾರೆ ಕಂಟಿನ್ಯೂಸ್ ಆಗಿ 1290-1320 ಅಂದರೆ ಇಸ್ವಿಗಳನ್ನು ದೆಹಲಿ ಸಂತತಿಯಲ್ಲಿ ಬರ್ತಕ್ಕಂಥ ಒಂದು ಗುಲಾಮಿ ಸಂತತಿ ಯಾವಾಗ ಸ್ಥಾಪನೆ ಆಯಿತು, ಅದರ ಕಾಲಾವಧಿ, ಲೋಧಿ ಸಂತತಿ ಕಾಲಾವಧಿ ಒಂದು ಪ್ರಶ್ನೆ ಈ ರೀತಿ ಬಂದಿದೆ. ಸೊ ಆ ಒಂದು ಡೇಟ್ನ ಕೂಡ ಇಸ್ವಿಯನ್ನು ಕೂಡ ನೆನಪಿಡಬೇಕಾಗತ್ತೆ ನಾವು. ಜಲಾಲುದ್ದೀನ್ ಖಿಲ್ಜಿಯನ್ನು ಸ್ಥಾಪನೆ ಮಾಡ್ತಾನೆ. ಜಲಾಲುದ್ದೀನ್ ಖಿಲ್ಜಿ ಯಾರಂದರೆ ಅಲ್ಲಾವುದ್ದೀನ್ ಖಿಲ್ಜಿಯ ಮಾವ ಆಗಿರ್ತಾನೆ ಆಯ್ತ ಮಾವ. ಆದರೆ ಇವನನ್ನೇ ಕೊಂದು ಏನು ಮಾಡ್ತಾನಂದರೆ ಜಲಾಲುದ್ದೀನ್ ಖಿಲ್ಜಿ ಏನು ಮಾಡ್ತಾನಂದರೆ ಅಧಿಕಾರಕ್ಕೆ ಬರ್ತಾನೆ. ಈ ಒಂದು ಆಡಳಿತಾತ್ಮಕ ಸುಧಾರಣೆಗಳಲ್ಲಿ ಏನು ಮಾಡ್ತಾನಂದರೆ ಸೈನಿಕರ ಭರ್ತಿ, ತರಬೇತಿ, ಶಸ್ತ್ರಾಸ್ತ್ರ ಮತ್ತು ಕುದುರೆಗಳನ್ನು ಒದಗಿಸುವ ಜವಾಬ್ದಾರಿಯನ್ನು ಸೈನಿಕ ಒಂದು ಮಂತ್ರಿಗೆ ನೀಡಲಾಗುತ್ತೆ. ಸೈನಿಕರಿಗೆ ನಿಗದಿಯಾಗಿದ್ದ ಅವರ ಸಂಬಳ ಪ್ರತಿ ತಿಂಗಳ ಕೊನೆಯ ಹೊತ್ತಿಗೆ ನಗದು ರೂಪದಲ್ಲಿ ಸಂದಾಯವಾಗ್ತಿರ್ತದೆ. ಜೊತೆಗೆ ಇಲ್ಲಿ ಸೈನಿಕ ಚಹರೆಗಳನ್ನು ಗುರುತಿಸಿ ದಾಖಲು ಮಾಡಿಕೊಳ್ಳುವ ಪದ್ಧತಿ ಆರಂಭವಾಗ್ತದೆ. ಈ ಕಾರ್ಯಕ್ಕಾಗಿ ಹುಲಿಯ ಎನ್ನುವ ಹೆಸರಿನ ದಸ್ತಾವೇಜುಗಳನ್ನು ಚಾಲ್ತಿಗೆ ತರಲಾಗ್ತದೆ. ಜೊತೆಗೆ ಕುದುರೆಗಳಿಗೆ ದಾಗ ಹಾಕ್ತಕ್ಕಂಥ ಪದ್ಧತಿ, ಇದು ಬಾರಿ ಒಂದು ಬಾರಿ ಪ್ರಶ್ನೆ ಬಂದಿದೆ, ಕುದುರೆಗೆ ದಾಗ ಹಾಕ್ತಕ್ಕಂಥ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಅಂತ ಕೇಳಿದ್ದಾರೆ. ದಾಗ ಅಂದರೆ ಮುದ್ರೆ, ಅದು ಕೂಡ ಏನಂದರೆ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿನೇ ಏನಾಗುತ್ತಂದರೆ ಜಾರಿಗೆ ಬರ್ತದೆ ಅಂತಕ್ಕಂಥದ್ದು. ಇಲ್ಲಿ ಕೂಡ ಏನು ಮಾಡ್ತಾರಂದರೆ ಇವನ ದಂಡನಾಯಕ ಯಾರಲ್ಲಿ ಮಲ್ಲಿಕಾಪರ್ ಪ್ರಮುಖ ದಂಡನಾಯಕ ಅಲ್ಲಾವುದ್ದೀನ್ ಖಿಲ್ಜಿ, ಆತನ ಬಗ್ಗೆ ಪ್ರಶ್ನೆ ಕೇಳ್ಬೋದು. ಅಂದರೆ ದಕ್ಷಿಣ ಭಾರತದ ದಂಡಯಾತ್ರೆಗಳನ್ನ ಯಶಸ್ವಿಗೊಳಿಸ್ತಾನೆ ಮಲ್ಲಿಕಾಪರ್. ಅದರಲ್ಲಿ ದೇವಗಿರಿ ಆಗಿರ್ಬೋದು, ವಾರಂಗಲ್ ಆಗಿರ್ಬೋದು, ದ್ವಾರ ಸಮುದ್ರ ಆಗಿರ್ಬೋದು ಮತ್ತು ಮಧುರೈಗಳನ್ನು ಯಶಸ್ವಿಯಾಗಿ ದಾಳಿ ಮಾಡಿ ಅದನ್ನು ಏನು ಮಾಡ್ತಾರಂದರೆ ಅಲ್ಲಾವುದ್ದೀನ್ ಖಿಲ್ಜಿಗೆ ದಂಡಯಾತ್ರೆಗಳಲ್ಲಿ ಪ್ಲೇಸಸ್ಸನ್ನು ಸೇರಿಸ್ತಾನೆ ಅಂತಕ್ಕಂಥದ್ದು ಕೂಡ ನಾವು ಇಲ್ಲಿ ನೋಡ್ಬೋದು. ಎಸ್, ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಸಹನಾ ಈ ಮಂಡಿ ಎಂಬ ಮಾರುಕಟ್ಟೆ ಸುಧಾರಣೆ ಅಧಿಕಾರಿಯನ್ನು ನೇಮಕ ಮಾಡಿದವರು ಯಾರು ಅಂತ ಕೇಳಿದ್ದಾರೆ. ಇನ್ನು ಸಹನಾ ಈ ಮಂಡಿ ಎಂಬ ಮಾರುಕಟ್ಟೆ ಸುಧಾರಣೆ ಅಧಿಕಾರಿಯನ್ನು ನೇಮಕ ಮಾಡಿದವರು ನಿಮ್ಮ ಅಲ್ಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ಕಾಸಿಮ್, ಮೊಹಮ್ಮದ್ ಬಿನ್ ತುಗ್ಲಕ್, ಹಸನ್ ಶಾ. ಎಸ್ ಎಸ್ ಸ್ನೇಹಿತರೆ, ಸರಿ ಇದೆ. ಈ ಪ್ರಶ್ನೆ ಈಸಿಯಾಗಿ ಬರೀತಾರೆ, ಯಾಕಂದರೆ ಸಾಕಷ್ಟು ಬಾರಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಅಲ್ಲಾವುದ್ದೀನ್ ಖಿಲ್ಜಿ ಅಲ್ಲಾವುದ್ದೀನನ್ನು ಜಾರಿಗೆ ತಂದಂಥ ಮಾರುಕಟ್ಟೆ ಸುಧಾರಣೆಗಳು ಅವನಿಗೆ ಚರಿತ್ರೆಯಲ್ಲಿ ಅನನ್ಯ ಸ್ಥಾನವನ್ನು ತಂದುಕೊಟ್ಟಿವೆ. ಸಾಮಾನ್ಯ ಜನತೆಗೂ ಸಹ ಜೀವನಾವಶ್ಯಕ ವಸ್ತುಗಳಾದ ಧಾನ್ಯ, ಖಾದ್ಯ ತೈಲ, ಸಕ್ಕರೆ, ಉಪ್ಪು ಮತ್ತು ತೈಲಗಳನ್ನು ನ್ಯಾಯವಾದ ಬೆಲೆಗೆ ದೊರಕಿಸುವ ಒಂದು ವ್ಯವಸ್ಥೆಯನ್ನು ಮಾಡ್ತಾನೆ. ಹಾಗೆಯೇ ಕುದುರೆ ಹಾಗೂ ಗುಲಾಮರ ಒಂದು ಮಾರಾಟಕ್ಕೂ ಸಹ ಮಾರುಕಟ್ಟೆಗಳನ್ನು ವ್ಯವಸ್ಥೆ ಮಾಡಿಸ್ತಾನೆ. ಈ ಮಾರುಕಟ್ಟೆಗಳನ್ನು ನಿಯಂತ್ರಿಸಲು ಸಹನಾ ಈ ಮಂಡಿ ಎಂಬ ಉನ್ನತ ಅಧಿಕಾರಿಯನ್ನು ನೇಮಕ ಮಾಡ್ತಾನೆ. ಇನ್ನು ಮೋಸ ಮಾಡಿದವರಿಗೆ ಕಠಿಣವಾದ ಶಿಕ್ಷೆ. ಕಠಿಣವಾದ ಶಿಕ್ಷೆ ಅಂದರೆ ಎಷ್ಟು ಮೋಸ ಮಾಡಿದಾರೋ ಅಷ್ಟು ಅವರ ಶರೀರದ ಒಂದು ತೊಡೆಯ ಮಾಂಸವನ್ನು ತೆಗೆದುಕೊಡಬೇಕಾಗಿತ್ತು ಅಂತಕ್ಕಂಥದ್ದು ನಮಗೆ ಇನ್ನಿತರ ಆಥರ್ಸ್ ಬುಕ್ನಲ್ಲಿ ಸಿಗ್ತದೆ. ಸೊ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೋತೀನಿ. ಸಹನಾ ಈ ಮಂಡಿಯ ಮಾರುಕಟ್ಟೆ ಸುಧಾರಣಾ ಅಧಿಕಾರಿ ನೇಮಕ ಮಾಡಿದವರು ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ಎಸ್ ಸ್ನೇಹಿತರೆ, ಮತ್ತೊಂದು ಮಹತ್ವಪೂರ್ಣವಂಥ ಪ್ರಶ್ನೆ ಹೊಂದಿಸಿ ಬರೀರಂತಿದೆ. ಕೃತಿಗಳನ್ನು ಹೊಂದಿಸಬೇಕಾಗತ್ತೆ ನೀವು. ಇಲ್ಲಿ ಅಲ್ ಬೇರೂಣಿ ಅಂತಿದೆ, ಹಸನ್ ನಿಜಮಿ, ಮಿನಾಜ್ ಸಿರಾಜ್, ಜಿಯಾವುದ್ದೀನ್ ಬಕಾನಿ, ಫಿರೋಜ್ ತುಗ್ಲಕ್ ಅಂತ ಇದೆ. ಎಸ್, ಸಾಹಿತ್ಯ ಕ್ಷೇತ್ರಕ್ಕೆ ಈ ಒಂದು 5 ಸಂತತಿಗಳ ಪ್ರಮುಖ ಏನು ಬರ್ತಾವೆ, ಅದು ಗುಲಾಮಿ ಸಂತತಿ ಆಗಿರ್ಬೋದು, ನಂತರದಲ್ಲಿ ಖಿಲ್ಜಿ ಸಂತತಿ ಆಗಿರ್ಬೋದು, ತುಗ್ಲಕ್ ಸಂತತಿ ಆಗಿರ್ಬೋದು, ನಂತರದಲ್ಲಿ ಸಯ್ಯದ್ ಸಂತತಿ, ಕೊನೆಯದಾಗಿ ಲೋಧಿ ಸಂತತಿ. ಇಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದಂಥ ಕೊಡುಗೆಗಳೇನು ಅಂತಕ್ಕಂಥದ್ದು ನೋಡಬೇಕಾದ್ರೆ ಇದನ್ನು ನಾವು ಅಧ್ಯಯನ ಮಾಡಬೇಕಾಗತ್ತೆ. ಎಸ್, ಅಲ್ಬೇರುಣಿ ಹೇಳಿ. ಅಲ್ಬೇರುಣಿ ಯಾವುದಕ್ಕೆ ಅನ್ಸೋಣ? ಕಿತಾಬುಲ್ ಹಿಂದ್, ಆಪ್ಷನ್ ಸಿ ಸರಿಯಾದಂಥ ಉತ್ತರ. ಅಲ್ಬೇರುಣಿ, ಕಿತಾಬುಲ್ ಹಿಂದ್, ನಂತರದಲ್ಲಿ ಹಸನ್ ನಿಜಮಿ. ಎಸ್,
ತಾಜುಲ್ ಮಾಸಿಕ್ ಆಪ್ಷನ್ ಡಿ ಅಲ್ಬೇರುನಿ ಕಿತಾಬುಲ್ ಹಿಂದ್ ಹಸನ್ ನಿಜಮಿ ತಾಜುಲ್ ಮಾಸಿಕ್ ಮಿನಾಜಸ್ ಸಿರಾಜ್ ಯಾವುದು ಎಸ್ ಆಪ್ಷನ್ ಇ ಜುರ್ಬನಿ ತಬಕತ್ ಇ ನಾಸಿರಿ ನೆಕ್ಸ್ಟ್ ಜಯಉದ್ದೀನ್ ಭಕಾನಿ ಎಸ್ ಇಲ್ಲಿ ಕನ್ಫ್ಯೂಸ್ ಆಗತಕ್ಕಂಥ ಸಾಧ್ಯತೆ ಇದೆ ಯಾಕಂದರೆ ಲಾಸ್ಟ್ ಕೂಡ ಫಿರೋಜ್ ತುಗ್ಲಕ್ ಇದೆ ಇನ್ನು ಫೋರ್ತ್ ಒನ್ ಕೂಡ ಜಯಉದ್ದೀನ್ ಭಕಾನಿ ಇದೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಉಳಿದಂಥ ಆಯ್ಕೆಗಳಲ್ಲಿ ಕೂಡ ಫಿರೋಜ್ ಇದೆ ಫಿರೋಜ್ ಶಾ ಇದೆ ಎಸ್ ಜಯಉದ್ದೀನ್ ಭಕಾನಿ ತಾರಿಕಿ ಫಿರೋಜ್ ಶಾಹಿ ಆಪ್ಷನ್ ಬಿ ನಂತರದಲ್ಲಿ ಫಿರೋಜ್ ತುಗ್ಲಕ್ ಫುತುಹತ್ ಇ ಫಿರೋಜ್ ಶಾಹಿ ಆಪ್ಷನ್ ಎ ಎಸ್ ಅರ್ಥ ಆಯ್ತಾ ಮತ್ತೊಮ್ಮೆ ನೋಟ್ ಮಾಡ್ಕೊಳ್ಳಿ ಸ್ಕ್ರೀನ್ಶಾಟ್ ತೊಗೋಬೋದು ಅಲ್ ಬೆರುನಿ ಕಿತಾಬುಲ್ ಹಿಂದ್ ಹಸನ್ ನಿಜಮಿ ತಾಜುಲ್ ಮಾಸಿಕ್ ಮಿನಾಜಸ್ ಸಿರಾಜ್ ಜುರ್ಬನಿ ತಬಕತ್ ಇ ನಾಸಿರಿ ಜಯಉದ್ದೀನ್ ಭಕಾನಿ ತಾರಿಕಿ ಫಿರೋಜ್ ಶಾಹಿ ನಂತರದಲ್ಲಿ ಫಿರೋಜ್ ತುಗ್ಲಕ್ ಫುತುಹತ್ ಇ ಫಿರೋಜ್ ಶಾಹಿ ಇನ್ನು ಸಾಕಷ್ಟು ಒಂದು ರಚನಾಕಾರ ಇಲ್ಲಿ ಬರ್ತಾರೆ ಅಲ್ಲಿ ಅಮೀರ್ ಖುಸ್ರೋ ಪ್ರಮುಖ ಆರು ಗ್ರಂಥಗಳನ್ನು ರಚನೆ ಮಾಡ್ತಾನೆ ಅಮೀರ್ ಖುಸ್ರೋವನ್ನು ಒಂದು ಬಾರಿ ಪ್ರಶ್ನೆ ಕೇಳಿದ್ದಾರೆ ಭಾರತದ ಗಿಳಿ ಜೊತೆಗೆ ದೆಹಲಿ ಸುಲ್ತಾನರು ಏನಂದರೆ ಭಾರತದಲ್ಲಿ ಇಂಡೋ ಇಸ್ಲಾಮಿಕ್ ಎಂಬ ಹೊಸ ಒಂದು ಶೈಲಿಯನ್ನು ಏನು ಮಾಡ್ತಾರೆ ಅಂದರೆ ಪರಿಚಯ ಮಾಡಿಕೊಡ್ತಾರೆ ಯಾವ ಶೈಲಿ ಹೊಸ ಶೈಲಿ ಇಂಡೋ ಇಸ್ಲಾಮಿಕ್ ಒಂದು ಶೈಲಿ ಅಂತಕ್ಕಂಥದ್ದು ಜೊತೆಗೆ ಇಲ್ಲಿ ತೆರಿಗೆಗಳು ಕೂಡ ಇರ್ತವೆ ಅದರ ಮೇಲೆ ಕೂಡ ಪ್ರಶ್ನೆ ಬಂದಿದೆ ಖರಜ್ ಅಂತಕ್ಕಂಥದ್ದು ತೆರಿಗೆ ಇರ್ತದೆ ಖರಜ್ ಅಂದರೆ ಏನು ಮುಸ್ಲಿಮೇತರ ಮೇಲಿನ ಭೂ ತೆರಿಗೆಯನ್ನು ಖರಜ್ ಅಂತ ಕರೀತಾರೆ ಉಶ್ರ ಅಂತದ್ದು ಬರ್ತದೆ ಮುಸ್ಲಿಮರ ಮೇಲಿನ ಕೃಷಿ ತೆರಿಗೆ ಜಕಾತ್ ಅಂತ ಬರ್ತದೆ ಮುಸ್ಲಿಮ ಪ್ರಜೆಗಳ ಮೇಲಿನ ಆಸ್ತಿ ತೆರಿಗೆ ಜೆಸ್ಸಿ ಅಂತ ಬರ್ತದೆ ಹಿಂದೂಗಳ ಮೇಲಿನ ಧಾರ್ಮಿಕ ತೆರಿಗೆ ಜೆಸ್ಸಿಯ ಕಾಮನ್ ಆಗಿ ನೆನಪಿಡುತ್ತೆ ಯಾಕಂದರೆ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ಜಕಾತ್ ಅಂತಕ್ಕಂಥದ್ದು ಮುಸ್ಲಿಮನ ಪ್ರಜೆಗಳ ಮೇಲಿನ ಒಂದು ಆಸ್ತಿ ತೆರಿಗೆ ಇದೆ ಉಶ್ರ ಅಂತಕ್ಕಂಥದ್ದು ಮುಸ್ಲಿಮರ ಮೇಲಿನ ಕೃಷಿ ತೆರಿಗೆ ಇತ್ತು ಖರಜ್ ಅಂತಕ್ಕಂಥದ್ದು ಮುಸ್ಲಿಮೇತರ ಮೇಲಿನ ಭೂ ತೆರಿಗೆ ಇತ್ತು ಅಂತಕ್ಕಂಥದ್ದು ಕೂಡ ನೆನಪಿನಲ್ಲಿ ಇಡಬೇಕಾಗತ್ತೆ ಎಸ್ ಶಂಕರಾಚಾರ್ಯರ ಗುರುಗಳು ಅಂತ ಕೇಳಿದ್ದಾರೆ ಶಂಕರಾಚಾರ್ಯರು ನಿಮ್ಮ ಆಕೆಗಳು ಗೋವಿಂದ್ ಭಗವತ್ಪಾದರು ಯಾದವ ಪ್ರಕಾಶರು ಅಚ್ಯುತ ಪ್ರೇಕ್ಷಕರು ದಾದಾಜಿ ಕೊಂಡದೇವ ಕೊಟ್ಟಿರ್ತಕ್ಕಂಥ ನಾಲ್ಕು ಆಯ್ಕೆಗಳು ಒಬ್ಬರಲ್ಲ ಒಬ್ಬರಿಗೆ ಏನಂತಂದರೆ ಗುರುಗಳಿದ್ದಾರೆ ಶಂಕರಾಚಾರ್ಯ ಗುರುಗಳನ್ನು ಕೇಳಿದ್ದಾರೆ ಎಸ್ ಇಲ್ಲಿ ಸರಿ ಅಂತ ಉತ್ತರ ಗೋವಿಂದ ಭಗವತ್ಪಾದರು ಶಂಕರಾಚಾರ್ಯರ ಗುರುಗಳು ಯಾರು ಗೋವಿಂದ ಭಗವತ್ಪಾದರು ಈ ಶಂಕರಾಚಾರ್ಯರ ಸಿದ್ಧಾಂತ ಯಾವುದು ಅದ್ವೈತ ಸಿದ್ಧಾಂತ ಒಂದು ಬಾರಿ ಅವು ಪ್ರಶ್ನೆ ಇದನ್ನು ಕೇಳಿದ್ದಾರೆ ಅಂದರೆ ಅವರ ಸಿದ್ಧಾಂತ ಯಾವುದು ಅಂತ ಕೇಳಿದ್ದಾರೆ ಅದು ಬೇರೆ ಇನ್ನು ಶಂಕರರು ಯಾವ ಸ್ಥಳದಲ್ಲಿ ಜನಿಸಿದ್ರು ಅಂತ ಕೇಳಿದ್ದಾರೆ ಕೇರಳದ ಕಾಲಡಿ ಗ್ರಾಮದ ನಂಬೂದರಿ ಬ್ರಾಹ್ಮಣ ಕುಟುಂಬದಲ್ಲಿ ಕೇರಳದ ಕಾಲಡಿ ಅಥವಾ ಕಾಲಟಿ ಅಂತ ಎರಡೂ ರೀತಿಯಲ್ಲಿ ಬರೀತಾರೆ ಕಾಲಟಿ ಅಂತ ಕೊಡ್ಬೋದು ಆಪ್ಷನಲ್ಲಿ ಅಥವಾ ಕಾಲಡಿ ಅಂತೇಳಿ ಕೊಡ್ಬೋದು ತಂದೆ ಶಿವಗುರು ತಾಯಿ ಆರ್ಯಾಂಬ ಗೋವಿಂದ ಭಗವತ್ಪಾದರ ಬರೀ ಏನು ಮಾಡ್ತಂದರೆ ಇವರು ವೇದಶಾಸ್ತ್ರಗಳನ್ನ ಅಧ್ಯಯನವನ್ನು ಮಾಡ್ತಾರೆ ಅದ್ವೈತ ಅದರ ಅರ್ಥ ಏನಿಲ್ಲಿ ಅದ್ವೈತ ಅಂದ್ರೆ ಏನ್ರಿ ಅದ್ವೈತ ಅಂದ್ರೆ ಏನು ಅದ್ವೈತ ಅಂದರೆ ಏಕತ್ವ ಒಂದೇ ಎಂದರ್ಥ ಇದರ ಪ್ರಕಾರ ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಲ್ಲ ಎರಡೂ ಒಂದೇ ಬ್ರಹ್ಮನೊಬ್ಬನೇ ಸತ್ಯ ಉಳಿದ ಜಗತ್ತು ಮಿಥ್ಯ ಅಂಥೇಳಿ ಹೇಳ್ತಾರೆ ಅಂದರೆ ಸಾಮಾನ್ಯ ಶಕ 8ನೇ ಶತಮಾನದಿಂದ 13ನೇ ಶತಮಾನದವರೆಗೆ ಈ ಒಂದು ಮತ ಪ್ರವರ್ತಕರು ಮತ್ತು ಸಮಾಜ ಸುಧಾರಕರು ಜನ್ಮ ತಾಳಿ ಸಮಾಜವನ್ನು ಸುಧಾರಿಸಲಿಕ್ಕೆ ಪ್ರಯತ್ನವನ್ನು ಪಟ್ಟರು ಅಂತೇಳಿ ಹೇಳಲಾಗತ್ತೆ ಎಸ್ ಇನ್ನುಳಿದ ಒಂದು ಆಯ್ಕೆಗಳು ನೋಡಿದಾದ್ರೆ ಯಾದವ ಪ್ರಕಾಶರು ಕೊಟ್ಟಿದ್ದಾರೆ ಅಂತಲ್ಲಿ ಅಚ್ಯುತ ಪ್ರೇಕ್ಷಕರು ಮತ್ತು ದಾದಾಜಿ ಕೊಂಡದೇವ ಅಂತ ಕೊಟ್ಟಿದ್ದಾರೆ ಯಾದವ ಪ್ರಕಾಶರು ರಾಮಾನುಜಾಚಾರ್ಯರ ಗುರುಗಳಾಗಿದ್ದರು ಯಾರ ಗುರುಗಳು ರಾಮಾನುಜಾಚಾರ್ಯರು ಇನ್ನು ಅಚ್ಯುತ ಪ್ರೇಕ್ಷಕರು ಏನಿದ್ದಾರೆ ಅವರು ಮಧ್ವಾಚಾರ್ಯರ ಗುರುಗಳು ಇನ್ನು ದಾದಾಜಿ ಕೊಂಡದ ದೇವನ ಬಗ್ಗೆ ನಿಮ್ಗೆ ಗೊತ್ತಿದೆ ಯಾರು ಗುರುಗಳ್ರಿ ಛತ್ರಪತಿ ಶಿವಾಜಿ ಎಸ್ ಮುಂದಿನ ಪ್ರಶ್ನೆ ದ್ವೈತ ಸಿದ್ಧಾಂತದ ಪ್ರತಿಪಾದಕರು ನಿಮ್ಮ ಆಯ್ಕೆಗಳು ಬಸವೇಶ್ವರರು ಮಧ್ವಾಚಾರ್ಯರು ಶಂಕರಾಚಾರ್ಯರು ರಮಾನುಜಾಚಾರ್ಯರು ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಸರಿ ಅಂತ ಉತ್ತರ ಮಧ್ವಾಚಾರ್ಯರು ಆಪ್ಷನ್ ಬಿ ಬಸವೇಶ್ವರರು ಶಕ್ತಿ ವಿಶಿಷ್ಟ ಅದ್ವೈತ ಶಂಕರಾಚಾರ್ಯರು ಅದ್ವೈತ ರಮಾನುಜಾಚಾರ್ಯರು ರಮಾನುಜಾಚಾರ್ಯರು ವಿಶಿಷ್ಟ ಅದ್ವೈತ ಬಸವೇಶ್ವರದು ಶಕ್ತಿ ವಿಶಿಷ್ಟ ಅದ್ವೈತ ಮಧ್ವಾಚಾರ್ಯರದು ದ್ವೈತ ಶಂಕರಾಚಾರ್ಯರದು ಅದ್ವೈತ ಕನ್ಫ್ಯೂಸ್ ಆಗಬೇಡಿ ಇನ್ನು
ಈ ಮಧ್ವಾಚಾರ್ಯ ಬಗ್ಗೆ ನೋಡೋದಾದ್ರೆ ನಾನು ಈಗಾಗಲೇ ಹೇಳಿದೆ, ಅಚ್ಯುತ ಪ್ರೇಕ್ಷಕರಲ್ಲಿ ಇವರು ಏನು ಮಾಡಿದ್ರು, ಶಿಕ್ಷಣವನ್ನು ಪಡೆದರು, ಅವರು ಗುರುಗಳಾಗಿದ್ದರು. ಇವರು ಕರ್ನಾಟಕದ ಉಡುಪಿ ಬಳಿ ಪಾಜಕದಲ್ಲಿ ಜನಿಸ್ತಾರ. ಎಲ್ಲಿ? ಕರ್ನಾಟಕದ ಉಡುಪಿ ಬಳಿ ಪಾಜಕದಲ್ಲಿ ಇವರು ಜನಿಸಿದರು. ಮಧ್ವ ಗೇಹ ಭಟ್ಟ ಮತ್ತು ವೇದಾವತಿ ಇವರ ತಂದೆ ತಾಯಿಗಳಾಗಿದ್ದರು. ವಿಷ್ಣು ಇವರ ಆರಾಧ್ಯ ದೈವಾಗ್ತಾನೆ. ಮಧ್ವಾಚಾರ್ಯರು ಬಾಲಕರಾಗಿದ್ದಾಗ ಅಪ್ರತಿಮ ಪಾಂಡಿತ್ಯವನ್ನು ತೋರಿದ್ರು, ತಮ್ಮ ಗುರುಗಳನ್ನೇ ಅಂದರೆ ಅಚ್ಯುತ ಪ್ರೇಕ್ಷಕರನ್ನೇ ಸೋಲಿಸಿದ್ರು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಾರೆ. ಏನು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದರು. ದ್ವೈತ ಎಂದರೆ ಎರಡು ಎಂದರ್ಥ. ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಎಂಬುದೇ ದ್ವೈತದ ಅರ್ಥವಾಗಿದೆ ಅಂತಕ್ಕಂಥದ್ದನ್ನ ನೋಡ್ಬೋದು. ಇನ್ನು ಮಧ್ವರು ಸಾಕಷ್ಟು ಮಠಗಳನ್ನ ಕೂಡ ಸ್ಥಾಪನೆ ಮಾಡ್ತಾರೆ. ಎಸ್, ಮುಂದಿನ ಪ್ರಶ್ನೆ. ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ ನಿರ್ಣಯ, ಮಹಾಭಾರತ ತಾತ್ಪರ್ಯ ನಿರ್ಣಯ, ಭಾಗವತ ತಾತ್ಪರ್ಯ, ವಿಷ್ಣು ತಾತ್ಪರ್ಯ ನಿರ್ಣಯ ಕೃತಿಗಳನ್ನು ರಚನೆ ಮಾಡಿದವರು ಯಾರು ಅಂತ ಕೇಳಿದ್ದಾರೆ. ಎಸ್, ನಿಮ್ಮ ಆಯ್ಕೆಗಳು ಕಿನ್ನರಿ ಬೊಮ್ಮಯ್ಯ, ಸಿದ್ಧರಾಮ, ಶಂಕರಾಚಾರ್ಯರು, ಮಧ್ವಾಚಾರ್ಯರು. ಎಸ್, ಸರಿಯಾದ ಉತ್ತರ ಯಾವುದು? ಎಸ್, ನಿಮ್ಮ ಉತ್ತರ ಸರಿಯಿದೆ. ಇಲ್ಲಿಯೂ ಕೂಡ ಸರಿಯಾದ ಉತ್ತರ ಮಧ್ವಾಚಾರ್ಯರು, ಆಪ್ಷನ್ ಡಿ ಸರಿಯಾದ ಉತ್ತರ. ಇಲ್ಲಿ ಎಲ್ಲ ಕೃತಿಗಳನ್ನು ರಚನೆ ಮಾಡ್ತಾರೆ. ಇನ್ನು ಶಂಕರಾಚಾರ್ಯ ಕೃತಿಗಳು ನೋಡಿದ್ರೆ ಶಂಕರ ಭಾಷ್ಯ ಅಂತ ಬರುತ್ತೆ, ಆನಂದ ಲಹರಿ ಬರುತ್ತೆ, ಸೌಂದರ್ಯ ಲಹರಿ ಬರುತ್ತೆ, ಶಿವಾನಂದ ಲಹರಿ ಬರುತ್ತೆ, ವಿವೇಕ ಚೂಡಾಮಣಿ, ಪ್ರಬುದ್ಧ ಸುಧಾಕರ ಹಾಗೂ ದಕ್ಷಿಣಾಮೂರ್ತಿ ಸ್ತೋತ್ರ ಮುಖ್ಯವಾದ ಗ್ರಂಥಗಳು ನೋಡ್ಬೋದು. ಜೊತೆಗೆ ಭಜ ಗೋವಿಂದಂ, ಯಾವುದು ಭಜ ಗೋವಿಂದಂ ಸ್ತೋತ್ರವು ಅತ್ಯಂತ ಜನಪ್ರಿಯವಾಗಿದೆ. ಯಾರದ್ರ ಇದು? ಶಂಕರಾಚಾರ್ಯರದು. ಜೊತೆಗೆ ನಾಲ್ಕು ಒಂದು ಪ್ರಮುಖ ಮಠಗಳು ಬರ್ತವೆ, ಅಂದರೆ ಐದು ಪ್ರಮುಖ ಮಠಗಳನ್ನು ನೋಡಬೇಕಾಗತ್ತೆ. ಇಲ್ಲಿ ಬದ್ರಿಯಲ್ಲಿ ಜ್ಯೋತಿರ್ಪೀಠ ಆಗಿರ್ಬೋದು, ದ್ವಾರಕಾದಲ್ಲಿ ಕಾಳಿಕಾ ಪೀಠ, ಪುರಿಯಲ್ಲಿ ಗೋವರ್ಧನ ಪೀಠ, ಶೃಂಗೇರಿಯಲ್ಲಿ ಶಾರದಾ ಪೀಠ, ಕಂಚಿಯಲ್ಲಿ ಕಾಮಕೋಟಿ ಪೀಠ. ಈ ರೀತಿಯಾಗಿ ಏನು ಮಾಡ್ತಾರೆ ಅಂದರೆ ಅವರು ಮಠಗಳನ್ನು ಸ್ಥಾಪನೆ ಮಾಡಿ ಧರ್ಮವನ್ನು ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟರು ಅಂತಕ್ಕಂಥದ್ದನ್ನು ನೋಡ್ಬೋದು. ಸ್ನೇಹಿತರೆ, ಇಲ್ಲಿವರೆಗೆ ಸುಮಾರು 16 ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ದೀವಿ. ವಿಡಿಯೋನ ವೀಕ್ಷಿಸಿದಂಥ ಎಲ್ಲ ಭರ್ತಿಗಳಿಗೆ ಧನ್ಯವಾದ ಸಲ್ಲಿಸಿ ನನ್ನ ಮಾತುಗಳನ್ನು ಅಂತ ಇದ್ದೀನಿ. ವಂದನೆಗಳು.